ಮೆಲುಕು ಹಾಕುತ್ತೇವಲ್ಲ ಈ ತತ್ವಾಭಿಮಾನಿ ದೇವತೆಗಳಲ್ಲಿ ತಾರತಮ್ಯ ಉಂಟಲ್ಲ ಆ ತಾರತಮ್ಯವನ್ನು ಅನುಸರಿಸಿಕೊಂಡು ಭಗವಂತ ಏನ್ ಮಾಡ್ತಾನೆ ಶಕ್ತಿಗಳಿಗೆ ಪ್ರೇರಣೆ ಮಾಡ್ತಾ 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 ಬಂದು ಆ ತತ್ವಾಭಿಮಾನಿ ದೇವತೆಗಳಲ್ಲಿ ಕೊನೆಯ ದೇವತೆ ಯಾರಿದ್ದಾನೋ ಅವ ನಮಗೆ ಪ್ರೇರಣೆ ಮಾಡ್ತಾನೆ ಮೇಲೆ ದೇವರಿದ್ದಾನೆ ಯಾರಿಗೆ ಪ್ರೇರಣೆ ಮಾಡಿದ ನಾನು ಒಂದು ಮೇಜು ಎತ್ತಬೇಕಾಗಿದೆ ಎತ್ತಬೇಕಾದ್ರೆ ಶಕ್ತಿ ಬೇಕು ನನ್ನ ಶಕ್ತಿಗೆ ಪ್ರೇರಣೆ ಆಗಬೇಕು ಯಾರು ಪ್ರೇರಣೆ ಮಾಡಬೇಕು ದೇವರು ಪ್ರೇರಣೆ ಮಾಡಬೇಕು ಹೌದಲ್ಲ ಗೊತ್ತು ದೇವರು ಪ್ರೇರಣೆ ಮಾಡಬೇಕು ಹೇಗೆ ಪ್ರೇರಣೆ ಮಾಡಿದ ನೇರವಾಗಿ ನಮ್ಮ ಶಕ್ತಿಯನ್ನು ಉದ್ಬೋಧಗೊಳಿಸಿದ ನಮ್ಮ ಶಕ್ತಿ ಬೆಳಕಿಗೆ ಬರುವಂತೆ ಮಾಡಿದ ಮೇಜು ಎತ್ತುವಂತೆ ಮಾಡಿದ ಅಲ್ಲ ಮತ್ತೇನು ಮಾಡಿದ ಮೊದಲು ಯಾರಿಗೆ ಪ್ರೇರಣೆ ಮಾಡಿದ ಲಕ್ಷ್ಮಿಗೆ ಪ್ರೇರಣೆ ಮಾಡಿದ ಲಕ್ಷ್ಮಿ ಬ್ರಹ್ಮನಿಗೆ ಬ್ರಹ್ಮ ಸರಸ್ವತಿಗೆ ಸರಸ್ವತಿ ರುದ್ರದೇವರಿಗೆ ರುದ್ರದೇವರು ಷಣ್ಮಹಿಷಿಯರಿಗೆ ಷಣ್ಮಹಿಷಿಯರು ಪಾರ್ವತ್ಯಾದಿಗಳಿಗೆ ಪಾರ್ವತ್ಯಾದಿಗಳು ಇಂದ್ರಾದಿ ಇಂದ್ರಕಾಮರಿಗೆ ಹೀಗೆ ಬಂದು 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 ಎಲ್ಲಿ ತನಕ ಬರುತ್ತೆ ಅಂತ ಕೇಳಿದರೆ ನಮ್ಮಕ್ಕಿಂತ ವ್ಯವಧಾನ ಇಲ್ಲದೆ ಯಾವ ದೇವತೆ ಎತ್ತರದಲ್ಲಿದ್ದಾನೆ ಅವನ ತನಕ ಬಂತು ಅವ ನಮಗೆ ನೇರವಾಗಿ ಪ್ರೇರಣೆ ಮಾಡಿದ ನಾವು ಮೇಜನ್ನು ಎತ್ತಿದೆವು ಹಾಗಾದರೆ ನಮ್ಮ ಶಕ್ತಿಗೂ ನಮಗೆ ಪ್ರೇರಣೆ ಮಾಡತಕ್ಕಂಥ ಭಗವಂತನ ಶಕ್ತಿಗೂ ಮಧ್ಯದಲ್ಲಿ ತುಂಬ ಜನ ಇದ್ದಾರಲ್ಲ ನನಗೆ ದುಡ್ಡು ಕೊಟ್ಟ ತಂದು ಕೊಟ್ಟದ್ದು ಯಾರು ಅಂತ ಕೇಳಿಬಿಟ್ರೆ ಸೇನೆರು ಹಿಂದಿನ ಕಾಲದಲ್ಲಿ ನಾವು ಸೇನೆರು ಅಂತ ಕರೀತಿದ್ದೆವು ಅವರನ್ನು ಶಾನುಭೋಗರು ಊರಲ್ಲಿ ಕರ್ಣಿಕರು ಅಂತ ಇದ್ರಲ್ಲ ಆ ಊರಿನ ಮೇಲೆ ಮನೆ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮನೆ ಪಂಚಾಯತಿ ಅಂತ ಯಾಕೆ ಹೇಳಿದೆ ಅಂತಂದರೆ ಮಗನಿಗೆ ದುಡ್ಡು ಕೊಡಬೇಕು ಅಪ್ಪನೇ ಅಪ್ಪನಿಗೆ ದುಡ್ಡು ಕೊಡಬೇಕು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಡಬೇಕು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತಿಗೆ ದುಡ್ಡು ಕೊಡಬೇಕು ಮತ್ತೆ ನನಗೂ ಗೊತ್ತಿಲ್ಲ ಜಿಲ್ಲಾ ಪಂಚಾಯಿತಿಗಿಂತ ಎತ್ತರ ಯಾವ ಪಂಚಾಯತಿಗೆ ಅಂತ ನನಗೆ ಗೊತ್ತಿಲ್ಲ ಜಿಲ್ಲಾ ಪಂಚಾಯತ್ ಪ್ರಾಯಶಃ ಮತ್ತೆ ನಮ್ಮ ರಾಜ್ಯದ್ದೇ ಕಾಣುತ್ತೆ ಜಿಲ್ಲಾ ಪಂಚಾಯತಿ ಮುಗಿದ್ರೆ ಮತ್ತೆ ರಾಜ್ಯ ಪಂಚಾಯತಿಗೆ ರಾಜ್ಯ ಪಂಚಾಯತಿಗೆ ಮುಗಿದ್ರೆ ಮತ್ತೆ ರಾಷ್ಟ್ರ ಪಂಚಾಯತಿಗೆ ರಾಷ್ಟ್ರ ಪಂಚಾಯತಿ ಅಂತ ತಾನೇ ಹಾಗಾದರೆ ಅಲ್ಲಿ ಮುಖ್ಯಮಂತ್ರಿ ದುಡ್ಡು ಬಿಡುಗಡೆ ಮಾಡಿದ ಎಷ್ಟು ಗೊತ್ತಿರಲಿ ನಿಮಗೂ ನಮಗೂ ಮಾತ್ರ ಗೊತ್ತು ಅವ ಬಿಡುಗಡೆ ಮಾಡಲಿಕ್ಕೆ ಒಂದು ಹತ್ತು ಸಾವಿರ ಬಿಡುಗಡೆ ಮಾಡಿದ್ದಾನೆ ಆ ಮಧ್ಯದ ಅಷ್ಟು ತತ್ವಾಭಿಮಾನಿ ದೇವತೆಗಳ ಕೈಗೆ ಬರ್ತಾ 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 ಅಪ್ಪನ ಕೈಗೆ ಬಂದು ಮಗನ ಕೈಗೆ ಬಂದಾಗ ಒಂದು ರೂಪಾಯಿ ಉಳಿಯಿತು ಇದೆಲ್ಲ ನಾವು ಅನುಭವಿಸಿದ್ದೆ ಅರ್ಥ ಆಯಿತಲ್ಲ ಪಕ್ಕ ಅರ್ಥ ಅದು ಉದಾಹರಣೆ ಕೊಟ್ಟರೆ ಪಕ್ಕ ಅರ್ಥ ಇನ್ನು ಇದನ್ನು ಹೇಳ್ತೇನೆ ಆವಾಗಲೂ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಹಾಗಾದರೆ ನನಗೆ ವ್ಯ ನೇರವಾಗಿ ನನ್ನ ಕೈಗೆ ಕೊಡುವವ ಯಾರು ನನ್ನ ಅಪ್ಪ ಅಲ್ವೋ ಅದೇ ರೀತಿಯಲ್ಲಿ ನನ್ನ ಒಳಗಿರತಕ್ಕಂಥ ಶಕ್ತಿಯನ್ನು ಉದ್ಬೋಧನೆಗೊಳಿಸುವವ ನನ್ನಲ್ಲಿರತಕ್ಕಂಥ ಶಕ್ತಿಯನ್ನು ಕೆದಕುವವ ಯಾರು ನನ್ನಕ್ಕಿಂತ ಎತ್ತರದಲ್ಲಿ ಆ ದೇವತೆ ಮತ್ತು ನನ್ನ ಮಧ್ಯದಲ್ಲಿ ಇನ್ನೊಬ್ಬರು ಇರಬಾರ್ದು ನನಗೇನೆ ಅವ್ಯವಹಿತವಾಗಿ ವ್ಯವಧಾನ ಇಲ್ಲದೆ ನನ್ನಕ್ಕಿಂತ ಎತ್ತರವಾದ ದೇವತೆ ನನಗೆ ಶಕ್ತಿಯನ್ನು ಉದ್ಭೋಧನ ಮಾಡ್ತಾನೆ ಅವನಿಗೆ ಅವನಿಕ್ಕಿಂತೆ ಎತ್ತರದಲ್ಲಿ ಅವನಿಗೆ ಅವನಿಕ್ಕಿಂತೆ ಎತ್ತರದಲ್ಲಿ ಹೀಗೆ ಭಗವಂತನ ಬಳಿ ತನಕ ಹೋಯ್ತಲ್ಲ ಲಕ್ಷ್ಮಿ ಹೋಗಿ ಭಗವಂತನ ಬಳಿ ಹೋಯ್ತಲ್ಲ ಅಂತೂ ನಮಗೂ ಭಗವಂತನಿಗೂ ಎರಡು ನಮ್ಮ ಶಕ್ತಿ ಭಗವಂತನ ಶಕ್ತಿ ಎರಡು ಶಕ್ತಿಗಳ ಪದ್ಯದಲ್ಲಿ ತುಂಬ ವ್ಯವಧಾನ ಉಂಟ ತುಂಬ ಜನ ಸೇರಿಕೊಂಡಿದ್ದಾರೆ ಆದರೆ ಭಗವಂತ ಯಾರಿಗೆ ಮೊದಲು ಪ್ರೇರಣೆ ಮಾಡಿದ್ದು ಲಕ್ಷ್ಮಿಯ ಶಕ್ತಿಗೆ ಪ್ರೇರಣೆ ಮಾಡಿದ್ದಲ್ಲ ಭಗವಂತನ ಶಕ್ತಿ ಮತ್ತೆ ಲಕ್ಷ್ಮಿಯ ಶಕ್ತಿ ಮಧ್ಯದಲ್ಲಿ ಯಾರಾದರೂ ಉಂಟಾ ವ್ಯವಧಾನ ಉಂಟಾ ಮಧ್ಯದಲ್ಲಿ ಭಗವಂತ ಲಕ್ಷ್ಮಿಗೆ ಪ್ರೇರಣೆ ಮಾಡಬೇಕಾದ್ರೆ ಮೊದಲು ಯಾರಿಗೋ ಪ್ರೇರಣೆ ಮಾಡಿ ಅವರು ಲಕ್ಷ್ಮಿಗೆ ಪ್ರೇರಣೆ ಮಾಡುವುದಾ ಭಗವಂತನೇ ನೇರವಾಗಿ ಲಕ್ಷ್ಮಿಯ ಶಕ್ತಿಗೆಲ್ಲೋ ಪ್ರೇರಣೆ ಮಾಡುವುದು ಹಾಗಾದ್ರೆ ನಾನು ನನ್ನ ಶಕ್ತಿ ಬೆಳಕಿಗೆ ಬರಬೇಕಾದ್ರೆ ಭಗವಂತ ತಾನು ಪ್ರೇರಣೆ ಮಾಡಬೇಕಲ್ಲ ಆದರೆ ನನ್ನ ಶಕ್ತಿಗೂ ಭಗವಂತನ ಶಕ್ತಿಗೂ ಹೇಗೆ ಮಧ್ಯದಲ್ಲಿ ತುಂಬ ದೇವತೆಗಳ ವ್ಯವಧಾನ ಉಂಟೋ ಅದೇ ರೀತಿಯಲ್ಲಿ ಲಕ್ಷ್ಮಿಯ ಶಕ್ತಿಗೂ ಭಗವಂತನ ಶಕ್ತಿಗೂ ಮಧ್ಯದಲ್ಲಿ ಯಾರ ವ್ಯವಧಾನವೂ ಇಲ್ಲ ಭಗವಂತ ನೇರವಾಗಿ ಲಕ್ಷ್ಮಿಯ ಶಕ್ತಿಗೆ ಕೆದಕಿದ ಲಕ್ಷ್ಮಿಯ ಶಕ್ತಿಯನ್ನು ಉದ್ಬೋಧಗೊಳಿಸಿದ ಲಕ್ಷ್ಮಿಯ ಶಕ್ತಿ ಬೆಳಕಿಗೆ ಬರುವಂತೆ ಹಾಗಾದರೆ ಮಧ್ಯದಲ್ಲಿ ವ್ಯವಧಾನ ಇಲ್ಲಲ್ಲ ಅವರಿಬ್ಬರ ಶಕ್ತಿಗೆ ಆದ್ದರಿಂದ ಲಕ್ಷ್ಮಿಯ ಜನ ಸಾಮರ್ಥ್ಯವನ್ನು ಕೂಡ ಶಕ್ತಿ ಎನ್ನುವ ಶಬ್ದದಿಂದ ಕರೆದ್ರು ವಿಶೇಷ ನಮ್ಮ ಶಕ್ತಿಗೂ ಭಗವಂತ ಲಕ್ಷ್ಮಿಯ ಶಕ್ತಿಗೂ ಇಷ್ಟೇ ವಿಶೇಷ ನಮ್ಮ ಶಕ್ತಿಗೆ ನಮ್ಮ ಶಕ್ತಿ ತನಕ ಭಗವಂತನ ಶಕ್ತಿ ಬರಬೇಕಾದ್ರೆ ಮಧ್ಯದಲ್ಲಿ ತುಂಬ ವ್ಯವಧಾನ ಉಂಟು ಆದರೆ ಲಕ್ಷ್ಮಿಯ ಶಕ್ತಿಗೂ ಭಗವಂತನ ಶಕ್ತಿಗೂ ಮಧ್ಯದಲ್ಲಿ ಬೇರೆ ಯಾವ ಶಕ್ತಿಗಳ ವ್ಯವಧಾನವೂ ಇಲ್ಲ ಅದರಿಂದ ನೇರ ಸಂಬಂಧ ಲಕ್ಷ್ಮಿಯ ಶಕ್ತಿಗೂ ಭಗವಂತನ ಶಕ್ತಿಗೂ ನೇರ ಸಂಬಂಧ ಆದ್ದರಿಂದ ಏನು ಮಾಡಿದ್ರು ಆ ಭಗವಂತನ ಶಕ್ತಿಯ ಜೊತೆಗೆ ನಿರತಕ್ಕಂಥ ಲಕ್ಷ್ಮಿಯ ಸಾಮರ್ಥ್ಯವನ್ನು ಶಕ್ತಿ ಎನ್ನುವ ಶಬ್ದದಿಂದ ಕರೆದು ಯದ್ಯಪಿ ಎಲ್ಲರ ಶಕ್ತಿಗೂ ಕೂಡ ಭಗವಂತನೇ ಪ್ರೇರಕ ಲಕ್ಷ್ಮಿಯ ಶಕ್ತಿಗೆ ಮಾತ್ರವ ಪ್ರೇರಕ ಅಲ್ಲ ನಮ್ಮ ನಿಮ್ಮ ಶಕ್ತಿಗೂ ಪ್ರೇರಕ ಆದರೆ ನಮ್ಮ ನಿಮ್ಮ ಶಕ್ತಿಯನ್ನು ಹೇಳುವಾಗ ನಮ್ಮ ಶಕ್ತಿಯಂತೆ ನಮ್ಮನ್ನು ಶಕ್ತಿ ಸ್ವರೂಪ ಅಂತ ಅನ್ನೋ ಅಲ್ಲ ಲಕ್ಷ್ಮಿಯನ್ನು ಹೇಳುವಾಗ ಮಾತ್ರ ಶಕ್ತಿ ಸ್ವರೂಪ ಅಂತ ಅನ್ನೋದು ಯಾಕೆಂದ್ರೆ ಭಗವಂತ ನೇರವಾಗಿ ಅವಳ ಸಾಮರ್ಥ್ಯಕ್ಕೆ ಪ್ರೇರಣೆ ಮಾಡುವವನಾದ್ದರಿಂದ ನಿತ್ಯ ಅವ್ಯವಹಿತತ್ವತಃ ಭಗವಂತನ ಶಕ್ತಿಗೂ ಲಕ್ಷ್ಮಿಯ ಶಕ್ತಿಗೂ ಮಧ್ಯದಲ್ಲಿ ಇನ್ನೊಬ್ಬರ ಶಕ್ತಿಯ ಪ್ರವೇಶ ಇಲ್ಲ ಭಗವಂತ ಯಾರಿಗೋ ಪ್ರೇರಣೆ ಮಾಡಿ ಅವರು ಲಕ್ಷ್ಮಿಗೆ ಪ್ರೇರಣೆ ಮಾಡುವುದು ಅಲ್ಲ ಆ ದೃಷ್ಟಿಯಿಂದ ಲಕ್ಷ್ಮಿಯನ್ನು ಶಾಸ್ತ್ರಕಾರರು ಏನು ಅಂತ ಕರೆದರು ಶಕ್ತಿ ಎನ್ನತಕ್ಕಂತ ಶಬ್ದದಿಂದ ಕರೆದಿದ್ದಾರೆ ಹಾಗಾದ್ರೆ ಲಕ್ಷ್ಮಿಯ ಶಕ್ತಿಯನ್ನು ಚಿನ್ ನಮ್ಮ ಸಾಮರ್ಥ್ಯವನ್ನು ಮೆಲುಕು ಹಾಕ್ತೇವೆ ಒಮ್ಮೊಮ್ಮೆ ಅಲ್ವೋ ಹೀಗೆ ಕೂತಾಗ ನಮ್ಮ ಒಮ್ಮೊಮ್ಮೆ ನನ್ನ ಸಾಮರ್ಥ್ಯ ಏನು ಅಂತ ಹೀಗೆ ಒಮ್ಮೆ ತಲೆ ಕೆರೆದುಕೊಂಡು ಏನೋ ಆಲೋಚನೆ ಮಾಡುವುದು ಉಂಟಲ್ಲ ಲಕ್ಷ್ಮಿ ಇನ್ನೊಬ್ಬರ ಸಾಮರ್ಥ್ಯವನ್ನು ಮೆಲುಕು ಹಾಕೋದು ಉಂಟಲ್ಲ ಅವನ ಹತ್ರ ಜಗಳಕ್ಕೆ ಹೋಗಬಹುದಾ ಅಂತ ಹೀಗೆ ಸುಮ್ಮನೆ ನಾಲ್ಕು ಜಾಸ್ತಿ ಅವನೇ ಉದಿತಾನೋ ಅಲ್ಲ ನಾನೇ ಉದ್ರೆ ಆಗುತ್ತೋ ಅಂತ ಹೀಗೆ ಅವರೆಲ್ಲರ ಶಕ್ತಿಯನ್ನು ಕೂಡ ಹೀಗೀಗೆ ಸುಮ್ಮನೆ ಮೆಲುಕು ಹಾಕೋದು ಅಲ್ಲ ದೇವತೆಗಳ ಶಕ್ತಿಯನ್ನು ಮೆಲುಕು ಹಾಕುವಾಗ ಈ ಅನುಸಂಧಾನ ಬೇಕು ಅಂತಾರೆ ನನ್ನ ಶಕ್ತಿಯನ್ನು ಮೆಲುಕು ಹಾಕುವಾಗ ನನ್ನ ಶಕ್ತಿ ಮತ್ತೆ ಭಗವಂತನ ಶಕ್ತಿಯ ಮಧ್ಯದಲ್ಲಿ ಎಷ್ಟು ಶಕ್ತಿಗಳು ಉಂಟು ಅಂತ ಅದು ಮೆಲುಕು ಹಾಕಬೇಕು ಭಗವಂತನ ಶಕ್ತಿ ಮತ್ತೆ ಲಕ್ಷ್ಮಿಯ ಶಕ್ತಿಯ ಮಧ್ಯದಲ್ಲಿ ಯಾವ ಶಕ್ತಿ ಉಂಟು ಅಂತ ಚಿಂತನೆ ಮಾಡಬೇಕು ಅಲ್ಲಿ ಯಾವ ಶಕ್ತಿ ಇಲ್ಲ ನಮ್ಮಲ್ಲಿ ಅನೇಕ ಶಕ್ತಿಗಳ ವ್ಯವಧಾನ ಉಂಟು ಆದ್ದರಿಂದ ಏನು ಮಾಡಿದ್ರು ಅಂತೂ ಮಧ್ಯದಲ್ಲಿ ಅನೇಕ ಶಕ್ತಿಗಳ ವ್ಯವಧಾನ ಇಟ್ಟುಕೊಂಡಲ್ವೋ ನಿನ್ನ ಶಕ್ತಿ ಇರುವುದು ಆದ್ದರಿಂದ ನಿನ್ನನ್ನು ಶಕ್ತಿ ಅಂತ ಕರೆಯುವುದೇ ಇಲ್ಲ ಲಕ್ಷ್ಮಿಯನ್ನು ಶಕ್ತಿ ಅಂತ ಕರೀತೇವೆ ಅಂತಂದು ಹಾಗಾದರೆ ಅದಕ್ಕೆ ಕಾಣುತ್ತೆ ನಮ್ಮನ್ನೆಲ್ಲ ದೇವರು ಅಂತ ಯಾರ ಯಾವಾಗ ಕರೀತಾರೆ ಗೊತ್ತಾ ಮೋಕ್ಷಕೋದ ಮೇಲೆ ಉಂಟಲ್ಲ ಪರಮಂ ಸಾಮ್ಯಂ ಉಪೇತಿ ಬ್ರಹ್ಮವಿತು ಬ್ರಹ್ಮೈವ ಭವತಿ ಅಂತ ಇದೆಲ್ಲ ಮಾತುಗಳು ಉಂಟಲ್ಲ ಇದರ ಅರ್ಥ ಚೆನ್ನಾಗಿ ಬಂತು ಈಗ ಏನು ನಾವು ಎಲ್ಲಿ ಹೋಗ್ತೇವೆ ಮೋಕ್ಷಕ್ಕೆ ಹೋಗ್ತೇವೆ ಅಂದ್ರೆ ಏನರ್ಥ ದೇವರ ಸಮೀಪದಲ್ಲಿ ಇರ್ತೇವಲ್ಲ ಈಗ ನಾವು ದೇವರಿಗೆ ತುಂಬಾ ದೂರ ಇದ್ದೇವಲ್ಲ ಗರ್ಭಗುಡಿಗೂ ನಮಗೂ ತುಂಬಾ ದೂರ ಉಂಟಲ್ಲ ತುಂಬಾ ವ್ಯವಧಾನ ಉಂಟಲ್ಲ ಮೋಕ್ಷಕ್ಕೋದ್ರೆ ಏನು ವ್ಯವಧಾನವಿಲ್ಲ ದೇವರ ಸಮೀಪದಲ್ಲೇ ಇರ್ತೇವೆ ಆದ್ರಿಂದ ಒಂದು ರೀತಿಯಲ್ಲಿ ಏನಂತಾರೆ ದೇವರು ಅಂತಲೇ ಅಂದು ಬಿಡ್ತಾರೆ ಆ ಧಾಟಿಯಲ್ಲಿ ಬಂದದ್ದು ಆದ್ದರಿಂದ ಲಕ್ಷ್ಮಿಯ ಸಾಮರ್ಥ್ಯವನ್ನು ಶಕ್ತಿ ಎನ್ನುವ ಶಬ್ದದಿಂದ ಕರೆದ್ರು ನಮ್ಮ ನಿಮ್ಮ ಸಾಮರ್ಥ್ಯವನ್ನು ಶಕ್ತಿ ಎನ್ನತಕ್ಕಂತಹ ಶಬ್ದದಿಂದ ಕರೆಯೋ ಅಲ್ಲ ಲಕ್ಷ್ಮಿಯನ್ನೇ ಶಕ್ತಿ ಎನ್ನುವ ಶಬ್ದದಿಂದ ಕರೆದ್ರು ನಮ್ಮನ್ನು ಸಾಮರ್ಥ್ಯ ಎನ್ನತಕ್ಕಂತಹ ಶಬ್ದದಿಂದ ಕರೆಯೋ ಅಲ್ಲ ಯಾಕೆ ನಮ್ಮ ಸಾಮರ್ಥ್ಯಕ್ಕೂ ಭಗವಂತನ ಸಾಮರ್ಥ್ಯಕ್ಕೂ ದೂರ ಇದೆ ಮಧ್ಯದಲ್ಲಿ ತುಂಬಾ ದೇವತೆಗಳು ಸೇರಿಕೊಂಡಿದ್ದಾರೆ ಲಕ್ಷ್ಮಿ ಮತ್ತೆ ನಾರಾಯಣರ ಎರಡು ಸಾಮರ್ಥ್ಯದ ಮಧ್ಯದಲ್ಲಿ ಇನ್ನೊಬ್ಬ ಯಾರೂ ಸೇರಿಕೊಂಡಿಲ್ಲ ಲಕ್ಷ್ಮಿಯ ಶಕ್ತಿಯ ಮೂಲಕನೇ ಭಗವಂತ ನಮ್ಮೆಲ್ಲರ ಶಕ್ತಿಗೆ ಪ್ರಚೋದಕ ನೇರವಾಗಿ ಪ್ರಚೋದಕ ಅಲ್ಲ ಹೀಗೆ ಅನೇಕ ಕಾರಣಗಳಿಂದಾಗಿ ಲಕ್ಷ್ಮಿಯನ್ನು ಶಕ್ತಿ ಎನ್ನತಕ್ಕಂಥ ಶಬ್ದದಿಂದ ನಾವು ನಿತ್ಯ ಪೀಠ ಪೂಜೆ ಮಾಡ್ತೇವಲ್ಲ ದೇವರ ಪೂಜೆ ಮಾಡಬೇಕಾದ್ರೆ ಒಂದು ಪೀಠ ನಿರ್ಮಾಣ ಮಾಡಿ ಆ ಪೀಠದಲ್ಲಿ ದೇವರನ್ನು ಕೂಡಿಸ್ತೇವಲ್ಲ ಅಲ್ಲಿ ಒಂದು ಮಾತು ಬರುತ್ತೆ ಆಧಾರ ರೂಪಿಣ್ಯೈ ಶಕ್ತಿ ನಮಃ ಅಂತ ಪೀಠ ಪೂಜೆಗಳೆಲ್ಲ ತುಂಬಾ ದೇವತೆಗಳನ್ನೆಲ್ಲ ಮೆಲುಕು ಹಾಕ್ತೇವಲ್ಲ ಅದರಲ್ಲಿ ಇದೂ ಒಂದು ಏನು ಅಂತ ಆಧಾರ ರೂಪಿಣಿಯಾದ ಭಗವಂತ ಇರ್ತಾನೆ ಭಗವಂತ ಇರ್ಲಿಕ್ಕೆ ತಾನೊಂದು ಆಶ್ರಯವನ್ನು ಮಾಡಿಕೊಂಡಿದ್ದಾನೆ ತಾನಾಗಿಯೇ ಮಾಡಿಕೊಂಡದ್ದು ತನಗಾಗಿ ಅಂತಂದ್ರೆ ಆಶ್ರಯಕ್ಕಾಗಿ ತಾನು ಆಶ್ರಯ ಮಾಡಿಕೊಂಡದ್ದು ಅಂತ ಆಶ್ರಯ ಯಾರು ಅಂತ ಕೇಳದಕ್ಕಂದ್ರು ಶಕ್ತಿ ರೂಪಳಾಗಿರತಕ್ಕಂಥ ಲಕ್ಷ್ಮಿಯನ್ನು ಭಗವಂತ ಆಧಾರವನ್ನಾಗಿ ಮಾಡಿಕೊಂಡ ಆ ಪೀಠದ ಮೇ ಹಾಗಾದರೆ ದೇವರನ್ನು ಚಿಂತನೆ ಮಾಡುವಾಗ ಎಲ್ಲಿ ಚಿಂತನೆ ಪೀಠದ ಮೇಲೆ ಯಾವ ಪೀಠ ಲಕ್ಷ್ಮ್ಯಾತ್ಮಕ ಪೀಠ ಆ ಲಕ್ಷ್ಮಿಯ ಹೆಸರೇನು ಶಕ್ತಿ ಯಾಕೆ ಅದಕ್ಕೆ ಶಕ್ತಿ ಅಂತ ಹೆಸರು ಬಂತು ಭಗವಂತ ಅವಳ ಶಕ್ತಿಗೆ ನೇರವಾಗಿ ಪ್ರೇರಣೆ ಮಾಡುವನಾದ್ದರಿಂದ ಯಾರ ಶಕ್ತಿಗೆ ನೇರವಾಗಿ ಪ್ರೇರಣೆ ಮಾಡ್ತಾನೋ ಅವರನ್ನು ಶಕ್ತಿ ಶಬ್ದದಿಂದಲೇ ಕರೆಯುವುದು ನಮ್ಮ ನಿಮ್ಮ ಶಕ್ತಿಗೆ ನೇರವಾಗಿ ಪ್ರೇರಣೆ ಮಾಡೋಲ್ಲ ದೇವತೆಗಳ ಮೂಲಕ ಪ್ರೇರಣೆ ಮಾಡ್ತಾನೆ ಲಕ್ಷ್ಮಿಗೆ ಯಾವ ದೇವತೆಗಳ ಮೂಲಕನೂ ಪ್ರೇರಣೆ ಮಾಡೋಲ್ಲ ನೇರವಾಗಿ ಪ್ರೇರಣೆ ಮಾಡ್ತಾನೆ ಆದ್ದರಿಂದ ಲಕ್ಷ್ಮಿಯನ್ನು ಶಕ್ತಿ ಅನ್ನತಕ್ಕಂಥ ಶಬ್ದದಲ್ಲೇ ಆದ್ದರಿಂದ ಲಕ್ಷ್ಮಿಯನ್ನು ಜ್ಞಾನ ಅಂತ ಕರೀರಿ ಲಕ್ಷ್ಮಿಯನ್ನು ಆನಂದಾಂತ ಕರೀರಿ ಜ್ಞಾನ ಆನಂದ್ ಹಿರಿಯರು ಎಷ್ಟು ಹೇಳಿದ್ರೂ ಗೊತ್ತಾ ಇಡೀ ವೇದ ಎಷ್ಟು ವೇದಗಳುಂತ ಉಂಟೋ ಎಷ್ಟು ವೇದಗಳು ಅನಂತ ಅಂತಂದು ಬಿಟ್ಟರು ಲೆಕ್ಕ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಂದ್ರು ಅಷ್ಟು ವೇದ ರಾಶಿಗಳು ಉಂಟು ಅಂತಂದ್ರು ಅಷ್ಟೂ ವೇದ ರಾಶಿಗಳು ದೇವರನ್ನು ಹೇಳ್ತದಲ್ಲ ಹೌದು ದೇವರನ್ನು ಹೇಳುವಂತೆ ಅವನ ಹೆಂಡತಿಯನ್ನೂ ಹೇಳುತ್ತೆ ಅಂದರು ಅಷ್ಟು ವೇದ ರಾಶಿಗಳು ದೇವರನ್ನು ಹೇಗೆ ಹೇಳುತ್ತೋ ಅದೇ ರೀತಿಯಲ್ಲಿ ಲಕ್ಷ್ಮಿಯನ್ನೂ ಹೇಳ್ತದೆ ಅಂತಂದರು ಹಾಗಾದರೆ ಅಲ್ಲ ಎಲ್ಲವೂ ಹೇಳ್ತದೋ ಅಂತಂದರೆ ದೇವರು ಒಂಚೂರು ಹಿಡಿದಿಟ್ಟುಕೊಂಡ ಯಾವುದನ್ನು ಪುರುಷ ಸೂಕ್ತ ಒಂದನ್ನು ಹಿಡಿದಿಟ್ಟುಕೊಂಡ ಅಂತೆ ತಾನು ಪುರುಷ ಸೂಕ್ತ ದೇವರನ್ನು ಮಾತ್ರ ಹೇಳುತ್ತೆ ಪುರುಷ ಸೂಕ್ತ ಬಿಟ್ಟರೆ ಮತ್ತೆ ಸಮಗ್ರ ವೈದಿಕ ಸಾಹಿತ್ಯ ನಾರಾಯಣ ಇಬ್ಬರನ್ನು ಹೇಳುತ್ತೆ ಇನ್ನು ಒಂಚೂರು ಕೆಳಗೆ ಬನ್ನಿ ಒಂದು ಶ್ರೀ ಸೂಕ್ತ ಅಂತ ಇನ್ನೊಂದುಂಟಲ್ಲ ಸಮಸ್ತ ವೈದಿಕ ವೇದ ರಾಶಿಗಳು ವಾಯುದೇವರನ್ನು ಹೇಳುತ್ತೆ ದೇವರನ್ನು ಲಕ್ಷ್ಮೀನಾರಾಯಣರನ್ನು ಮತ್ತೆ ವಾಯುದೇವರನ್ನು ಮೂವರನ್ನು ಸಮಸ್ತ ವೇದ ರಾಶಿಗಳು ಹೇಳ್ತವೆ ಸಮಸ್ತ ಶಬ್ದಗಳು ಹೇಳ್ತಾವೆ ಮಾತ್ರ ಚೂರು ಏನು ಪುರುಷ ಸೂಕ್ತವನ್ನು ಬಿಟ್ಟು ಉಳಿದ ಎಲ್ಲ ವೇದಗಳು ಲಕ್ಷ್ಮೀನಾರಾಯಣರನ್ನು ಹೇಳ್ತದೆ ಪುರುಷ ಸೂಕ್ತ ಮತ್ತೆ ಶ್ರೀ ಸೂಕ್ತ ಇದೆರಡನ್ನು ಬಿಟ್ಟು ಮತ್ತೆ ಎಲ್ಲ ವೇದ ರಾಶಿಗಳು ವಾಯುದೇವರನ್ನೂ ಹೇಳ್ತದೆ ಕೆಳ 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 ಕೆಳಗೆ ಬಂದ ಅಂದಾಗ ವೇದವೇ ಸ್ವಲ್ಪ 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 ಸ್ವಲ್ಪನೇ ಬರುತ್ತೆ ಹಾಗಾದರೆ ಭಗವಂತ ತನ್ನ ಜೊತೆಗಿರತಕ್ಕಂಥ ಲಕ್ಷ್ಮಿಗೆ ಆ ರೀತಿಯಾದ ಸಾಮರ್ಥ್ಯ ಕೊಟ್ಟ ನೇರವಾಗಿ ನಿನಗೆ ನಾನು ಪ್ರೇರಣೆ ಮಾಡ್ತೇನೆ ನೀನು ಬೇರೆಯವರಿಗೆ ಪ್ರೇರಣೆ ಮಾಡು ಆದ್ದರಿಂದ ಲಕ್ಷ್ಮಿಯನ್ನು ಶಕ್ತಿ ಅನ್ನತಕ್ಕಂತಹ ಶಬ್ದದಿಂದ ಶಾಸ್ತ್ರಕಾರರು ಕರೆದಿದ್ದಾರೆ ದೇವರನ್ನು ಕರೆದಂತೇನೆ ಇಂತಹ ನಿತ್ಯ ಅವ್ಯವಾಹಿತತ್ವಾ ಹಾಗಾದ್ರೆ ಇದೊಂದು ವಿಶೇಷ ಬಂತಲ್ಲ ಯದ್ಯಪಿ ನಮ್ಮ ಶಕ್ತಿಗೂ ಪ್ರೇರಣೆ ದೇವರೇ ಮಾಡುವುದು ಅವಳ ಶಕ್ತಿಗೂ ಪ್ರೇರಣೆ ದೇವರೇ ಮಾಡುವುದು ಆದರೆ ಅವಳಿಗೆ ಶಕ್ತಿ ಅಂತ ಹೆಸರು ಬಂತು ನಮಗೆ ಬರಲಿಲ್ಲ ಯಾಕೆ ಅಂತಂದ್ರೆ ಇದೊಂದು ಕಾರಣವನ್ನು ಶಾಸ್ತ್ರಕಾರರು ಕೊಟ್ಟರು ಇದನ್ನು ಇನ್ನೊಂದು ದೃಷ್ಟಾಂತದಿಂದ ತಿಳಿಸುವುದು ಅಂತಾದರೆ ಯದ್ಯಪಿ ಶಕ್ತಿಯ ಪ್ರೇರಕ ಭಗವಂತ ನಮ್ಮ ಶಕ್ತಿಗೂ ಪ್ರೇರಣೆ ಮಾಡ್ತಾನೆ ಅವಳ ಶಕ್ತಿಗೂ ಪ್ರೇರಣೆ ಮಾಡ್ತಾನೆ ಅವಳಿಗೆ ಮಾತ್ರ ಶಕ್ತಿ ಅಂತ ಹೆಸರು ಬಂತು ನಮಗೆ ಬರಲಿಲ್ಲ ಅಲ್ವೋ ಇದಕ್ಕೆ ಅರ್ಥ ಆಗುವಂತೆ ಒಂದು ಉದಾಹರಣೆ ಕೊಡುವುದು ಅಂತಾದರೆ ಜಲಜ ಗೊತ್ತಾ ಏನು ಅಂದರೆ ತಾವರೆ ಅಂತೇವೆ ಯಾಕೆ ತಾವರೆಗೆ ಜಲಜ ಅಂತ ಹೆಸರು ಬಂತು ಜಲ ಅಂದ್ರೆ ನೀರು ಜಾಂದ್ರೆ ಹುಟ್ಟಿದ್ದು ಜಲಜ ಅಂದ್ರೆ ನೀರಲ್ಲಿ ಹುಟ್ಟಿದ್ದು ಅಲ್ವೋ ಓಹಾ ತಾವರೆಗೆ ಜಲಜ ಅಂತ ಯಾಕೆ ಹೆಸರು ನೀರಲ್ಲಿ ಹುಟ್ಟಿದ್ರಿಂದ ನೀರಲ್ಲಿ ಮೀನು ಹುಟ್ಟುತ್ತೆ ನೀರಲ್ಲಿ ಕಪ್ಪೆನೂ ಹುಟ್ಟುತ್ತೆ ಕಪ್ಪೆಯನ್ನು ಯಾರಾದರೂ ಜಲಜ ಅಂತ ಕರೀತಾರ ಮೀನನ್ನು ಯಾರಾದರೂ ಜಲಜ ಅಂತ ಕರೀತಾರ ಯದ್ಯಪಿ ನೀರಲ್ಲಿ ಹುಟ್ಟುವಿಕೆ ಎರಡು ಕಡೆಯೂ ಉಂಟಲ್ಲ ತಾವರೆಯಲ್ಲಿಯೂ ಕೂಡ ನೀರಲ್ಲಿ ಹುಟ್ಟುವಿಕೆ ಅಂತ ಉಂಟಲ್ಲ ಮೀನಲ್ಲಿಯೂ ಕೂಡ ನೀರಲ್ಲಿ ಹುಟ್ಟುವಿಕೆ ಅಂತ ನೀರಲ್ಲಿ ಹುಟ್ಟಿ ಜಲಜ ಶಬ್ದಕ್ಕೆ ಅರ್ಥ ಅಷ್ಟೇ ತಾನೆ ನೀರಲ್ಲಿ ಹುಟ್ಟಿದ್ದು ಅಂತ ಇಷ್ಟೇ ಅರ್ಥ ತಾನೆ ನೀರಲ್ಲಿ ಹುಟ್ಟಿದ್ದು ಮೀನು ಹೌದಲ್ವಾ ತಾವರೆಯೂ ಹೌದಲ್ವಾ ಆದರೆ ತಾವರೆಯನ್ನು ಮಾತ್ರ ಜಲಜ ಅಂತ ಕರೀತಾರೆ ಮೀನನ್ನು ಜಲಜ ಅಂತ ಕರೆಯುವುದೇ ಇಲ್ಲ ಯಾಕೆ ಯಾಕೆ ಅಂದರೆ ಆಕೆ ಅಷ್ಟೇ ಇದನ್ನು ಏನು ಅಂತ ಕರೀತಾರೆ ಗೊತ್ತಾ ಶಾಸ್ತ್ರೀಯವಾಗಿ ಹೇಳುವುದಂತಾದರೆ ಯೋಗರೂಢಿ ಅಂತ ಕರೀತಾರೆ ಯೋಗ ಒಂದು ಶಬ್ದವನ್ನು ಬಿಡಿಸುವುದು ಒಂದು ಶಬ್ದವನ್ನು ಬಿಡಿಸಿದಾಗ ಏನು ಅರ್ಥ ಬರುತ್ತೆ ಆ ಅರ್ಥ ಎಲ್ಲಿ ಲಗಾವಾಗುತ್ತೆ ಆ ಶಬ್ದದಿಂದ ಅದನ್ನು ಕರೆಯೋಣ ಜಲ ಜ ಶಬ್ದವನ್ನು ಬಿಡಿಸೋಣ ಜಲ ಕೂಡಿಸು ಜಲ ಅಂದರೆ ನೀರು ಜ ಅಂದರೆ ಹುಟ್ಟಿದ್ದು ನೀರಲ್ಲಿ ಹುಟ್ಟಿದ್ದು ಅಂತ ಅರ್ಥ ಬಂತಲ್ಲ ಸರಿ ಇದು ಎಲ್ಲಿ ಲಗಾವಾಗುತ್ತೆ ಅಂತ ಹುಡುಕಿಕೊಂಡು ಹೋಗೋಣ ಮೀನಿಗೂ ಲಗಾವಾಯಿತು ಈಚೆ ತಾವರೆಗೂ ಲಗಾವ್ ಸರಿ ಆದರೆ ಏನಾಯಿತು ಒಂದು ಕಡೆಯ ಪ್ರಯೋಗನೆ ಬಂದಿಲ್ಲ ಒಂದು ಮೀನನ್ನು ಕುರಿತು ಯಾರೂ ಜಲಜಾಂತ ಹೇಳಲೇ ಇಲ್ಲ ತಾವರೆಯನ್ನು ಮಾತ್ರ ಕುರಿತು ಹೇಳಿದ್ರು ಯೋಗ ನಾ ಮಾಡ್ತಾ ಹೋದರೆ ಮೀನಿಗೂ ಜಲಜಾಂತ ಆಗುತ್ತೆ ತಾವರೆಯೂ ಆಗುತ್ತೆ ಯೋಗದ ಜೊತೆಗೆ ರೂಢಿ ಅಂತ ಇಟ್ಟುಕೊಂಡ್ರೆ ಮೀನು ಹೋಯಿತು ತಾವರೆ ಮಾತ್ರ ಬಂತು ನಮ್ಮಲ್ಲಿ ರೂಢಿ ಹೀಗುಂಟು ಅದೇ ಉಂಟಲ್ಲ ಅದೊಂದು ಚಾಲ್ತಿ ನಮ್ಮಲ್ಲಿ ಉಂಟಲ್ಲ ಏನ್ರಿ ಅದು ನೀವು ಹೀಗೆ ಮಾಡ್ತಾ ಬಂದ್ರಿ ನಮ್ಮಲ್ಲಿ ಹೀಗೇನೆ ರೂಢಿ ಯಾಕೆ ಅಂತ ಕೇಳಬೇಡಿ ಹೌದಾ ನಮ್ಮ ರೂಢಿಯೇ ಹೀಗೆ ಏನ್ರಿ ಅವ್ರು ಅಷ್ಟು ಜೋರು ಒದರ್ತಾರೆ ನಮ್ಮ ರೂಢಿಯೇ ಹಾಗೆ ಆಯ್ತು ಮತ್ತೆ ಪುನಃ ಯಾಕೆ ಅಂತ ಕೇಳಲಿಕ್ಕಿಲ್ಲ ಅಲ್ವೋ ಅದೇ ರೀತಿಯಲ್ಲಿ ಅದನ್ನ ಏನು ಅಂತ ಕರೀತಾರೆ ರೂಢಿ ಅಂತ ಕರೀತಾರೆ ಇನ್ನೊಂದನ್ನು ಏನು ಅಂತ ಕರೀತಾರೆ ಯೋಗ ಅಂತ ಕರೀತಾರೆ ಬರೇ ಯೋಗ ಶಬ್ದಗಳನ್ನು ಬಿಡಿಸಿ ಅರ್ಥ ಮಾಡಿದ್ರೆ ಮೀನು ಕೂಡ ಆಗುತ್ತೆ ಯೋಗದ ಜೊತೆಗೆ ರೂಢಿ ರೂಢಿಯನ್ನು ಇಟ್ಟುಕೊಂಡ್ರೆ ಮೀನು ಹೋಯ್ತು ತಾವರೆಗೆ ಮಾತ್ರ ಜಲಜ ಅಂತ ಹೆಸರು ಬಂತಲ್ಲ ಅದೇ ರೀತಿಯಲ್ಲಿ ಯೋಗವನ್ನು ಇಟ್ಟುಕೊಂಡ್ರೆ ಭಗವಂತನಿಂದ ಪ್ರೇರ್ಯವಾದ ಸಾಮರ್ಥ್ಯ ಉಳ್ಳವರನ್ನು ಶಕ್ತಿ ಅಂತ ಕರೆಯುವುದಂತ ಇಟ್ಟುಕೊಂಡ್ರೆ ನಮ್ಮನ್ನು ಕೂಡ ಶಕ್ತಿ ಅಂತ ಕರೀಬೇಕು ಆದರೆ ಭಗವಂತನಿಂದ ಬರೇ ಪ್ರೇರ್ಯರಾದವರು ಅಂತ ಇಷ್ಟೇ ಅಲ್ಲ ರೂಢಿಯನ್ನು ಇಟ್ಟುಕೊಂಡು ಬಿಟ್ಟರೆ ಲಕ್ಷ್ಮಿಗೆ ಮಾತ್ರ ಅದಾಗದು ಇನ್ನು ಕೆಳಮಟ್ಟದ ಉದಾಹರಣೆ ಇದು ಶಾಸ್ತ್ರಕಾರರು ತುಂಬ ಉದಾಹರಣೆ ಕೊಟ್ಟಿದ್ದಾರೆ ಆಯ್ತಲ್ಲ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ರುದ್ರ ಅಂತಲ್ವೋ ಯಾರಿಗೆ ಹೆಸರು ರುದ್ರದೇವರಿಗೆ ಏನರ್ಥ ರುದ್ರ ಶಬ್ದದ ಅರ್ಥ ಏನು ರೋದನಾತು ರುದ್ರ ಅಲ್ವಾ ಕೂಗಿದ್ದರಿಂದ ರುದ್ರ ಅಂತಲ್ವಾ ನಾವು ಕೂಗೋದಿಲ್ವಾ ನಮ್ಮನ್ನು ರುದ್ರ ಅಂತ ಕರೀತಾರೆ ಯಾರಾದರೂ ನೋಡಿದ್ರೆ ಕರೀಲಿ ಕರೆದವ್ರನ್ನು ಕೂಗಿಸ್ತೇವೆ ರುದ್ರ ಶಬ್ದ ರೋದನಾಥ ರುದ್ರ ಅಂತಲ್ವೋ ಕೂಗಿದವು ನನಗೆ ರುದ್ರ ಅಂತ ಹೆಸರಲ್ಲ ಆದರೆ ನಾವೀಗ ಯಾರನ್ನು ಕರೀತೇವೆ ನಮ್ಮನ್ನು ಯಾರನ್ನು ನಾವು ಎಷ್ಟೇ ಕೂಗಿ ನಮ್ಮನ್ನು ರುದ್ರ ಅಂತ ಯಾರೂ ಕರೆಯೋ ಅಲ್ಲ ಮತ್ತು ಯಾರನ್ನು ಕರೀತೇವೆ ರುದ್ರದೇವರನ್ನೇ ಕರೀತೇವಲ್ಲ ಪಾರ್ವತಿ ಪತಿಯನ್ನೇ ರುದ್ರ ಅಂತ ಕರಿತೇವಲ್ಲ ಯಾಕೆ ರೂಢಿ ಅಲ್ಲಿ ಮಾತ್ರ ಯೋಗ ಎಲ್ಲ ಕಡೆ ಇರ್ಬೋದು ಶಬ್ದವನ್ನು ಬಿಡಿಸಿದಾಗ ಬಂದ ಅರ್ಥ ಎಲ್ಲ ಕಡೆ ಇರ್ಬೋದು ಆದರೆ ರೂಢಿ ರುದ್ರದೇವರಲ್ಲಿ ಮಾತ್ರ ಇದನ್ನು ಯೋಗ ರೂಢಿ ಇನ್ನೂ ಬೇಕಾ ಉದಾಹರಣೆ ಇನ್ನೂ ಸ್ವಲ್ಪ ಕೆಳಗೆ ಬರಬೇಕಾ ಬೈಬೇಡಿ ಕುಡಿಯುವವರು ಕುಡಿಯುವವರು ಕುಡಿಯದವರು ಅಂತ ಎರಡು ಪಟ್ಟಿ ಹೆಸರು ಬರೀರಿ ಆ ಕುಡಿಯುವವರು ಪಟ್ಟಿಯಲ್ಲಿ ಹೆಸರೇ ಇಲ್ಲ ಎಲ್ಲ ಕುಡಿಯದವರು ಕುಡಿಯುವವರು ಕೂಡ ಕುಡಿಯದವರ ಪಟ್ಟಿಯಲ್ಲಿ ಹೆಸರು ಕುಡಿಯದವರು ಕುಡಿಯದವರು ಅಂತಂದಾಗ ಎಲ್ಲರೂ ಅದರ ಹೆಸರು ಅಡಿಯಲ್ಲಿ ಹೆಸರು ಬರೆದ್ರು ಕುಡಿಯುವವರು ಏನತಕ್ಕಂಥ ಅಡಿಯಲ್ಲಿ ಹೆಸರೇ ಇಲ್ಲ ಯಾರ್ದು ಹೆಸರೇ ಇಲ್ಲ ಹತ್ರ ಮೇಲೆ ಒಬ್ಬರ ಕುಡಿಯದವರು ಅದರ ಅಡಿಯಲ್ಲಿ ಒಬ್ಬ ಬರ್ದಿದ್ದ ದೇವದತ್ತ ಕುಡಿಯದವ ನಾನು ದೇವದತ್ತ ಅಂತ ಒಬ್ಬ ಬರೆದಿದ್ದ ನಾನು ಅವನ ಹತ್ರ ಹೋಗಿ ಕೇಳಿದೆ ನೀನು ಕುಡಿಯೋದಿಲ್ವ ಅಂತ ಕೇಳಿದೆ ಇಲ್ಲ ಸ್ವಾಮಿ ಅಂತಂದ ಮತ್ತೆ ದೇಹದಲ್ಲಿ ನೀರು ಹೇಗೆ ನಿನ್ನಲ್ಲಿ ಅಂತ ಕೇಳಿದೆ ಹಾಲು ನೀರು ಕುಡಿಯುತ್ತೇನೆ ಮತ್ತೆ ಕುಡಿಯುವುದಿಲ್ಲ ಏನಂತೀರ ಇದಕ್ಕೆ ಸ್ವಾಮಿ ಯೋಗ ಮತ್ತೆ ರೂಢಿ ಅಂತಂತೀರಿ ಅಷ್ಟೇ ಇಲ್ಲಿ ಕೂಡ ಅದೊಂದು ರೂಢಿಯಾಗಿ ಬಿಟ್ಟಿದೆ ನಮ್ಮಲ್ಲಿ ಏನು ಕುಡಿಯುವುದು ಅಂತಂದ ಕೂಡಲೇ ಅದೇ ತಲೆಗೆ ಹೋಗುವುದು ಕುಡಿಯದವರಿಗೂ ನಿಜವಾಗಿ ಅದರ ಅರ್ಥ ಹುಡುಕೊಂಡು ಹೋಗೋಣ ಕುಡಿಯುವುದು ಎನ್ನತಕ್ಕಂಥ ಶಬ್ದದ ಅರ್ಥ ಬಿಡಿಸ್ಕೊಂಡು ಹೋಗೋಣ ನೀರು ಕುಡಿಯುವುದಾಗುತ್ತಲ್ಲ ಹಾಲು ಕುಡಿಯುವುದಾಗುತ್ತಲ್ಲ ಹಾಲು ಕುಡಿಯುವುದಾಗುತ್ತ ಅಲ್ಕೋಹಾಲ್ ಹಾಲು ಹಾಲು ಕುಡಿಯಲಿ ನೀರು ಕುಡಿಯಲಿ ಎಳ್ನೀರು ಕುಡಿಯಲಿ ತೆಂಗಿನಕಾಯಿ ನೀರು ಕುಡಿಯಲಿ ಇದೆಲ್ಲ ಕುಡಿಯುವುದೇ ಅಲ್ವೋ ಆದರೂ ಕೂಡ ಕುಡಿಯುವುದು ಅಂತಂದ ಯೋಗ ಮಾಡಿದ್ರೆ ನಾವೆಲ್ಲ ಕುಡಿಯುವವರೇ ರೂಢಿಯನ್ನು ಇಟ್ಟುಕೊಂಡು ಬಿಟ್ರೆ ರಾಜಾಂಗಣಕ್ಕೆ ಸದ್ಯಕ್ಕೆ ಯಾರು ಬರಲಿಲ್ಲ ಅಲ್ಲು ಇದನ್ನು ಈ ಶಬ್ದವನ್ನು ಏನು ಅಂತ ಕರೀತಾರೆ ಯೋಗ ರೂಢ ಶಬ್ದ ಕೇವಲ ಯೌಗಿಕ ಶಬ್ದಗಳು ಕೇವಲ ರೂಢ ಶಬ್ದಗಳು ಯೋಗ ರೂಢ ಅಂತ ಯೋಗ ಮತ್ತೆ ರೂಢಿ ಎರಡೂ ಇರತಕ್ಕಂತಹ ಶಬ್ದಗಳು ಹಾಗಾದ್ರೆ ಕುಡಿಯುವವರು ಎನ್ನತಕ್ಕಂತಹ ಶಬ್ದ ಉಂಟಲ್ಲ ಇದು ಯೋಗ ರೂಢ ಶಬ್ದ ನಮ್ಮಲ್ಲಿ ರೂಢಿ ಕುಡಿಯುವವ ಅಂತ ರೂಢಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ಮದ್ಯಪಾನ ಮಾಡುವನು ಮಾತ್ರ ಕುಡಿಯುವವ ಅಂತ ಅಲ್ಲಿ ಬಂದಿದೆ ರೂಢಿ ಬಂದದ್ದು ಯೋಗನು ಉಂಟು ಅವನು ಕುಡಿತಾನೆ ಅಲ್ವೋ ಯೋಗನು ಉಂಟು ಆದ್ರೆ ಬರೇ ಯೋಗ ಇಟ್ಟುಕೊಂಡ್ರೆ ಎಲ್ಲರೂ ಆಗುತ್ತಾರೆ ಯೋಗ ರೂಢಿಂದ ಇಟ್ಟುಕೊಂಡ್ರೆ ಕೆಲವು ನಿಶ್ಚಿತ ಜನಾಂಗ ಮಾತ್ರ ಆಗುತ್ತಾರೆ ಅದೇ ರೀತಿಯಲ್ಲಿ ಶಕ್ತಿ ಶಬ್ದಕ್ಕೆ ಯೋಗ ಅಂತ ಇಟ್ಟುಕೊಂಡು ಬಿಟ್ರೆ ನಾವೆಲ್ಲರೂ ಕೂಡ ಶಕ್ತಿ ಶಬ್ದದಿಂದ ಕರೆಯಲ್ಪಡುವವರಾಗುತ್ತೇವೆ ಆದರೆ ರೂಢಿಯನ್ನು ಇಟ್ಟುಕೊಂಡು ಬಿಟ್ಟರೆ ಶಾಸ್ತ್ರ ಹೇಳ್ತದೆ ಲಕ್ಷ್ಮಿಗೆ ಮಾತ್ರ ಅದರಿಂದ ಈ ರೀತಿಯಲ್ಲಿ ಶಕ್ತಿ ಎನ್ನತಕ್ಕಂತಹ ಶಬ್ದದಿಂದ ಕರೆಯಲ್ಪಡತಕ್ಕಂತಹ ಲಕ್ಷ್ಮಿಯ ಮೂರು ರೂಪಗಳಿಂದ ತಾಬಿಹಿ ಶಯಾನಂ ಪುರುಷಂ ಸೈವತು ಶ್ರುತಿ ರೂಪಿಣಿ ಅದೇ ಲಕ್ಷ್ಮಿ ತಾನು ವೈದಿಕ ರೂಪದಿಂದ ವೇದದ ರೂಪದಿಂದ ಆ ಭಗವಂತನ ತಾನು ಹೊಗಳಲಿಕ್ಕೆ ಆರಂಭ ಮಾಡಿದ್ದಾಳೆ ಏನು ಅಂತ ಹೊಗಳಾಳೆ ಅಸ್ತೌತ್ ಪ್ರಕಾಶಯ ಆತ್ಮಾನಂ ಪ್ರಕೃತಿಂ ಜೀವ ಬಂಧನಾಂ ಜಯ ಜಯ ಲಕ್ಷ್ಮಿ ಹೊಗಳುವ ಕ್ರಮ ಜಯ ಜಯ ಜಯಿ ಜಯಿ ಅಂದ್ರೆ ಗೊತ್ತಲ್ಲ ಸಂಹಾರ ಮಾಡು ಹೇ ಜಯ ಜಯ ಶಬ್ದದ ಅರ್ಥ ಏನು ಅಂತ ಮೊನ್ನೆ ದಿವಸ ನೋಡಿದ್ದೇವೆ ನೀನು ಜಯಶಾಲಿ ಎನ್ನುವುದನ್ನು ನನಗೆ ತಿಳಿಸಿಕೊಡುವಂತರ್ಥ ಹೇ ಜಯ ಜಯ ಜೈ ಯಾರನ್ನು ಅಜಾಮ್ ಅಜಾಂತ್ ಯಾರ ಹೆಸರು ಪ್ರಕೃತಿಗೆ ಅಜಾಂತ್ ಹೆಸರು ಅಜಾಮ್ ಪ್ರಕೃತಿಯನ್ನು ಜೈ ಜೈ ಅಜಾಮ್ ಹೇ ಅಜಿತ ದೋಷ ಗೃಹೀತ ಗುಣಾಂ ಅಜಾಮ್ ಜಹಿ ಆರಂಭ ಪ್ರಾರ್ಥನೆಯ ಆರಂಭ ಗೀತೆಯ ಆರಂಭ ಹೊಗಳುವಿಕೆಯ ಆರಂಭ ಅಜಾಮ್ ಅಜಾಮ್ ಅಂತಂದ್ರೆ ಉತ್ಪತ್ತಿ ಇಲ್ಲದವಳು ಅಂತ ಅರ್ಥ ಅಜಾ ಶಬ್ದಕ್ಕರ್ಥ ಉತ್ಪತ್ತಿ ಇಲ್ಲದವಳು ಉತ್ಪತ್ತಿ ಇಲ್ಲದಿರತಕ್ಕಂತಹ ಪ್ರಕೃತಿಯನ್ನು ಜಹಿ ಎಂತವಳು ಅವಳು ದೋಷ ಗೃಹೀತ ಗುಣಾಂ ಇದು ಯಾವುದೋ ಪ್ರಳಯ ಕಾಲ ಏನೋ ಚತುರ್ಮುಖ ಬ್ರಹ್ಮ ಹುಟ್ಟುವುದಕ್ಕಿಂತ ಮೊದಲು ಯಾವುದೋ ವೇದರಾಶಿಗಳು ಹೊಗಳುವುದು ಯಾರೋ ನಾವು ರಾಜಾಂಗಣದ ಒಂದು ಮೂಲೆಯಲ್ಲಿ ಒಂದು ಗಂಟೆ ಹೊತ್ತು ಕೂತು ಕೇಳುವುದು ಏನು ಸಂಬಂಧ ಅದಕ್ಕೂ ಇದಕ್ಕೂ ಅವಳು ಅವನನ್ನು ಹೊಗಳಿದ್ರೆ ನಮಗೇನು ಬಂದು ಅದಕ್ಕಂದ್ರು ಅದೇ ಮೊನ್ನೆ ಹೇಳಿದ್ದೆ ಅಲ್ವೋ ಪ್ರಳಯ ಕಾಲ ಆವಾಗ ಮಾತ್ರ ಅಲ್ಲ ನಿತ್ಯ ಪ್ರಳಯ ಕಾಲನೆ ನಮಗೆ ಯಾವುದು ರಾತ್ರಿ ಹೊತ್ತು ಪ್ರಳಯ ಕಾಲ ಆದರೆ ನಮ್ಮಲ್ಲಿ ಮತ್ತೆ ಲಕ್ಷ್ಮಿಗೆ ಇಷ್ಟೇ ವ್ಯತ್ಯಾಸ ನಾವು ಪೂರ್ತಿ ಬೆಳಗಾದ ಮೇಲೇನೆ ಹೊಗಳಿಕ್ಕೆ ಶುರು ಮಾಡೋದು ಅಲ್ಲಿ ಹಾಗಲ್ಲ ನಾಲ್ಕೂವರೆ ಗಂಟೆ ಆದ ಕೂಡಲೇ ಪಕ್ಷಿಗಳು ಹೊಗಳಲಿಕ್ಕೆ ಶುರು ಮಾಡುತ್ತವೆ ಪಕ್ಷಿ ಜಾತಿಗಳೆದ್ದು ಚಿಲಿಪಿಲಿ ಗುಟ್ಟುತ ಸೂಕ್ಷ್ಮ ದಲೀ ನಿನ್ನ ಸ್ತುತಿಸುವರು ರಂಗ ನಾಯಕ ರಾಜೀವ ಲೋಚಾನೆ ಕಮಲಾ ರಮಣಾನೆ ಬೆಳಗಾಯಿ ತೇಳೇನು ನನಗೆ ರಾಗ ಬರೋಲ್ಲ ಅನುರಾಗ ಉಂಟು ಅದರಿಂದ ಹೇಳಿಬಿಟ್ಟೆನು ರಮಣಾನೇ ಬೆಳಗಾಯಿ ಹಾಗಾದ್ರೆ ಪಕ್ಷಿ ಜಾತಿಗಳು ಈ ದಿವಸ ಯಾವ ಹೊತ್ತಿಗೆ ಕೂಗುತ್ತವೆ ಸರಿ ಗಂಟೆ ನಾಲ್ಕು ಆಯಿತು ಅಂತಂದಾಗ ಯಾರು ಹೇಳಿದ್ರು ಗೊತ್ತು ನೋಡಿ ಎಷ್ಟು ಚೆನ್ನಾಗಿ ಕೂಗಿದವು ಯಾರು ಗೊತ್ತಾ ಪಕ್ಷಿಗಳು ಮತ್ತೆ ಯಾರೂ ಅಲ್ಲ ಶ್ರೀ ಭೂ ದುರ್ಗ ಅಷ್ಟೇ ವೈದಿಕ ಸಾಹಿತ್ಯವೇ ಪಕ್ಷಿಗಳ ರೂಪದಲ್ಲಿ ಬೆಳಗ್ಗಿನ ಜಾವಕ್ಕೆ ಬಂದು ಭಗವಂತನನ್ನು ಹೊಗಳ್ತಾವೆ ಆದ್ದರಿಂದಲೇ ಅವುಗಳಿಗೆ ಪಕ್ಷಿಗಳು ಅಂತ ಹೆಸರು ನಮ್ಮಲ್ಲಿ ಪಕ್ಷಿ ಅಂತಂದರೆ ರೆಕ್ಕೆ ಉಳ್ಳದ್ದನ್ನು ಪಕ್ಷಿ ಅಂತ ಕರಿತೇವೆ ಪಕ್ಷ ಉಳ್ಳದ್ದನ್ನು ಪಕ್ಷಿ ಅಂತ ಕರೆಯುವುದಲ್ಲೂ ನಮಗೆ ಪಕ್ಷ ಅಂತಂದರೆ ರೆಕ್ಕೆ ಅಂತ ಮಾತ್ರ ತಲೆಗೆ ಹೋಯಿತು ಪಕ್ಷ ಅಂತಂದರೆ ಇನ್ನೊಂದುಂಟು ಅಂತ ಗೊತ್ತೇ ಇಲ್ಲ ಇನ್ನೊಂದು ಪಕ್ಷ ಯಾವುದು ಅಂತಂದರೆ ಹರಿಸರ್ವೋತ್ತಮತ್ವ ಪಕ್ಷ ಮೂರು ಪಕ್ಷಗಳುಂಟು ಇಡೀ ಜಗ ಹದಿನಾಲ್ಕು ಲೋಕದಲ್ಲಿರುವುದು ಮೂರೇ ಪಕ್ಷ ನಮ್ಮ ಭಾರತ ದೇಶದಲ್ಲಿ ಮುನ್ನೂರು ಪಕ್ಷ ಉಂಟು ನಾವೊಂದು ಸ್ವಾಮಿಗಳಿಗೆ ಔತಣ ಮಾಡ್ತೇವೆ ಅಂತ ನಮಗೆ ಅಷ್ಟು ಪಕ್ಷ ಗೊತ್ತಾಗಲಿಕ್ಕೆ ಅಷ್ಟು ಪಕ್ಷಗಳು ಉಂಟು ನಮ್ಮಲ್ಲಿ ತಲೆಗೊಂದು ಪಕ್ಷಗಳಂತೆ ಬಂದಿದ್ದಾವೆ ನಿಜವಾಗಿ ಪಕ್ಷಿ ಪಕ್ಷ ಯಾರನ್ನು ಪಕ್ಷಿ ಅಂತ ಕರೆಯುವುದು ಲಕ್ಷ್ಮೀನಾರಾಯಣರ ಶರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಗೆರಗುವೆ ವಾಹನ ಗೆರಗುವೆ ಅನ್ನೋ ದಿನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ ಹೀಗೆ ಹೇಳ್ತಾ ಇದ್ದೆ ಎಲ್ಲೋ ಒಂದು ಕಡೆ ಉಪನ್ಯಾಸ ಮುಗಿದ ಮೇಲೆ ಒಬ್ಬ ಬಂದು ಮೆಲ್ಲ ಕೇಳಿದ ಸ್ವಾಮಿ ವಾದಿರಾಜ ಸ್ವಾಮಿಗಳಿಗೆ ಏನು ಹಾಡು ಮಾಡಲಿಕ್ಕೆ ಗೊತ್ತಿಲ್ವೋ ಯಾಕೆ ಅಂತ ಅಲ್ಲ ಹೇಳಿದ್ದನ್ನೇ ಎಲ್ಲ ಗೃಹಚಾರನೆ ನಮಗೆ ತಲೆಗೆ ಹೋದದು ನಿನ್ನ ತಲೆಗೆ ಹೋಯ್ತಲ್ಲ ಅಂತಂದ ಮಾಡಿದ್ದನ್ನೇ ಹೇಳಿದ್ದನ್ನೇ ಹೇಳಿದ್ರಲ್ಲೂ ಇದು ಹೇಗೆ ಅಂತಂದ್ರೆ ಸ್ವಾಮಿ ನೀವು ಉಪನ್ಯಾಸ ಮಾಡಿದಂತೇನಿಂದು ಎಲ್ಲ ಮಹಾರಾಜ ಅದು ಹೇಗೆ ಅಂತ ಅಲ್ಲ ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಿ ಕೊನೆ ತನಕ ಮುಂದುವರಿಯಿದೆ ಇಲ್ಲ ನಿಮ್ಮ ಉಪನ್ಯಾಸ ಪಕ್ಷಿ ವಾಹನ ಗೆರಗುವೆ ಪಕ್ಷಿ ವಾಹನ ಗೆರಗುವೆ ಎರಡು ಸಲ ಉಂಟಲ್ಲ ಏನರ್ಥ ಪಕ್ಷಿ ವಾಹನ ಗೆರಗುವೆ ಪಕ್ಷಿ ವಾಹನ ಗೆರಗುವೆ ಮೊದಲನೇದ್ದು ಪಕ್ಷಿ ವಾಹನ ಗೆರಗುವೆ ಆಚಾರ್ಯ ಮಧ್ವರಂದ ಮಧ್ವರೆಂಬ ಪಕ್ಷಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡಿರುವವನಿಗೆ ಎರಗುವೆ ಬಹಳ ಎತ್ತರ ಆಯಿತು ನಮಗೆ ಅಷ್ಟು ಎತ್ತರಕ್ಕೆ ಇರ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಮತ್ತೊಮ್ಮೆ ಪಕ್ಷಿ ವಾಹನ ಗೆರಗುವೆ ಅಂತಂದ್ರು ಮತ್ತೊಮ್ಮೆ ಪಕ್ಷಿ ವಾಹನ ಅಂತಂದ್ರೆ ಗರುಡ ವಾಹನ ಮೊದಲು ಶಾಸ್ತ್ರದಲ್ಲಿ ಬರತಕ್ಕಂಥ ವಿಷವನ್ನು ತೆಗೆಯುವುದಕ್ಕೋಸ್ಕರ ಆಚಾರ್ಯ ಮಧ್ವರೆಂಬ ಪಕ್ಷಿಯನ್ನು ವಾಹನವನ್ನಾಗಿ ಮಾಡಿಕೊಂಡವ ಎರಡನೇದ್ದು ನಮಗೆ ದೈನಂದಿನ ಜೀವನದಲ್ಲಿ ಲೌಕಿಕವಾಗಿ ಬರತಕ್ಕಂಥ ವಿಷವನ್ನು ತೆಗೆಯುವುದಕ್ಕೋಸ್ಕರ ಗರುಡ ವಾಹನ ಗರುಡನು ಪಕ್ಷಿ ಆಚಾರ್ಯ ಮಧ್ವರು ಪಕ್ಷಿ ಗರುಡ ಪಕ್ಷಿ ಅಂತಂದು ಬಿಟ್ಟರೆ ರೆಕ್ಕೆ ಉಳ್ಳವ ಪಕ್ಷಿ ಆಚಾರ್ಯ ಮಧ್ವರು ಪಕ್ಷಿ ಅಂತಂದರೆ ಪಕ್ಷ ಉಳ್ಳವರು ಪಕ್ಷಿ ಪಕ್ಷಿ ಅಂದ್ರೆ ಸಿದ್ಧಾಂತ ಎಂದೂ ಕೂಡ ತನ್ನ ಸಿದ್ಧಾಂತವನ್ನು ಬಿಟ್ಟವರಲ್ಲ ಆಚಾರ್ಯ ಮಧ್ವರ ಅಲ್ವೋ ಆದ್ರಿಂದ ಆಚಾರ್ಯ ಮಧ್ವರನ್ನು ಪಕ್ಷಿ ಅಂತ ಕರೆದ್ರಲ್ಲ ಅದೇ ರೀತಿಯಲ್ಲಿ ಮಧ್ವರು ಹೇಗೆ ತನ್ನ ಸಿದ್ಧಾಂತವನ್ನು ಎಂದೂ ಕೂಡ ಬಿಟ್ಟುಕೊಟ್ಟಿಲ್ಲವೋ ಅದೇ ರೀತಿಯಲ್ಲಿ ಇನ್ನೊಬ್ಬಳು ಲಕ್ಷ್ಮಿ ತನ್ನ ಸಿದ್ಧಾಂತವನ್ನು ಬಿಟ್ಟುಕೊಟ್ಟಿಲ್ಲ ಇಬ್ಬರೇ ಪಕ್ಷಿಗಳಿರುವುದು ಸಮಾಜದಲ್ಲಿ ಅಲ್ಲ ಮತ್ತೆ ರುದ್ರಾದಿಗಳು ರುದ್ರಾದಿಗಳು ಒಂದೊಂದು ಸಂದರ್ಭದಲ್ಲಿ ತಮ್ಮ ಸಿದ್ಧಾಂತವನ್ನು ಬಿಟ್ಟುಕೊಟ್ಟದ್ದು ಉಂಟು ರಾಮನನ್ನು ಕೆಳಗೆ ಅಂತ ಮಾಡಿದ್ದು ಉಂಟಲ್ಲ ಮಧ್ವರ ಸಿದ್ಧಾಂತ ಅಂದರೆ ಹರಿ ಸರ್ವೋತ್ತಮ ಅಂತೇ ಸಿದ್ಧಾಂತ ಅಲ್ವೋ ಇದಕ್ಕೆ ಚ್ಯುತಿ ತರಲಿಲ್ಲ ಅಲ್ವ ಲಕ್ಷ್ಮಿ ಆಗಲಿ ವಾಯುದೇವರಾಗಲಿ ಇದಕ್ಕೆ ಚ್ಯುತಿ ತರಲಿಲ್ಲ ಅಲ್ವೋ ಆದರೆ ರುದ್ರಾದ ಸಮಸ್ತ ದೇವತೆಗಳು ಚ್ಯುತಿ ತಂದಿದ್ದಾರಲ್ಲ ರಾವಣ ಸತ್ತ ಕೂಡಲೇ ರುದ್ರದೇವರು ಮೊದಲು ಬಂದು ಮಾಡಿದ್ದೆ ರಾವಣನನ್ನು ಕೊಂದಿಯ ರಾಮ ಹೇಗೆ ಕೊಂದಿ ಅಂತಲೇ ಕೇಳಿದ್ದು ಅದಕ್ಕೆ ರಾಮದೇವರು ಅಂದರು ಹೀಗೆ ಕೊಂದದ್ದು ಅಂತಂದರು ರುದ್ರದವರು ಗೊತ್ತಾಯಿತು ಅಂತಂದ್ರೆ ಏನರ್ಥ ಏನು ಅರ್ಥ ರಾಮನನ್ನು ತನ್ನಕ್ಕಿಂತ ಕೆಳಗೆ ಅಂತ ರಾಮನನ್ನು ನೋಡಿದಂತಾಯ್ತಲ್ಲ ಆದರೆ ರಾಮನ ಸರ್ವೋತ್ತಮತ್ವಕ್ಕೆ ಒಂದು ಸಂದರ್ಭದಲ್ಲಿ ಚ್ಯುತಿ ತಂದ್ರಲ್ಲ ರುದ್ರದೇವರೇ ತಂದ್ರು ಅಂತ ಅದಕ್ಕಿಂತ ಕೆಳಗಿನ ದೇವತೆಗಳು ಕೇಳಬೇಕಾ ಆದರೆ ಇತರ ಕೆಳಗಿನ ದೇವತೆಗಳು ಯಾರೂ ಕೂಡ ಪಕ್ಷಿಗಳಲ್ಲ ಯಾಕೆ ಗೊತ್ತಾ ತಮ್ಮ ಪಕ್ಷವನ್ನು ಬದಲಾಯಿಸ್ತಾ ಇರ್ತಾರೆ ಆದ್ರಿಂದ ಅವರು ಪಕ್ಷಿಗಳಲ್ಲ ಮತ್ತೆ ಪಕ್ಷಿ ಅಂತಂದ್ರೆ ಇಬ್ಬರೇ ಒಂದು ಲಕ್ಷ್ಮಿ ಪರಶುಕ್ಲತ್ರಯರು ಒಂದು ಲಕ್ಷ್ಮಿ ಮತ್ತೊಂದು ವಾಯುದೇವರು ಇವರಿಬ್ಬರನ್ನು ಪಕ್ಷಿ ಅಂತ ಕರೆದ್ರು ಆದ್ರೆ ಆ ಲಕ್ಷ್ಮಿಯೇ ಬೆಳಗ್ಗಿನ ಜಾವ ನಾಲ್ಕೂವರೆ ಗಂಟೆಗೆ ನಾಲ್ಕು ಗಂಟೆಗೆ ತಾನು ಎದ್ದು ಭಗವಂತನನ್ನು ಚಿಲಿಪಿಲಿ ಗುಟ್ಟುತ್ತ ಸ್ತೋತ್ರ ಮಾಡುತ್ತಲೀ ಯಾವಾಗ ಬೆಳಗಾದ ಮೇಲಲ್ಲ ಆದರೆ ನಿತ್ಯ ದೈನಂದಿನ ನಮ್ಮ ಜೀವನದಲ್ಲಿಯೂ ಕೂಡ ಪ್ರಳಯ ಬರುತ್ತಲ್ಲ ರಾತ್ರಿ ಕಾಲವೇ ಪ್ರಳಯ ಅಲ್ವೋ ಹಗಲು ನಮಗೆ ಸೃಷ್ಟಿ ಕಾಲ ಅಲ್ವೋ ರಾತ್ರಿ ಮುಗಿದು ಬೆಳಗ್ಗಿನ ಜಾವ ಗಂಟೆ ನಾಲ್ಕು ಆಯಿತು ಅಂತಂದಾಗ ಚಾಪೆಯಿಂದ ಏಳಲಿಕ್ಕೆ ಆರಂಭ ಮಾಡಬೇಕು ಆರಂಭ ಮಾಡಿ ನಾವೇ ಏಳೋದು ನಾವೇ ನಾರಾಯಣನು ನಾವೇ ಲಕ್ಷ್ಮಿಯೂ ನಾವೇ ಎಲ್ಲ ನಾವೇ ಇದೊಂದು ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ ಅಂತೆ ಅಲ್ಲಿ ಅರ್ಚಕರೆ ಬಾಗಿಲು ತೆಗೆದರು ಬಾಗಿಲು ತೆಗೆದು ಹೋಗಿ ಅಲ್ಲಿ ಧೋಲು ಗಂಟೆ ಇತ್ತು ಧೋಲು ಗಂಟೆ ಬಡಿದ್ರು ಆಮೇಲೆ ದೇವರೊಳಗಿನ ಬೀಗ ತೆಗೆದರು ಬೀಗ ತೆಗೆದು ಕಸಬರಿಕೆ ತಂದು ಸುತ್ತ ಗುಡಿಸಿದರು ಆಮೇಲೆ ಸ್ನಾನ ಮಾಡಿದರು ಸ್ನಾನ ಮಾಡಿಕೊಂಡು ಗುಡಿಯೊಳಗೆ ಹೋದರು ದೇವರಿಗೆ ಮಂಗಳಾರತಿ ಮಾಡುವುದಕ್ಕಿಂತ ಮೊದಲು ನೈವೇದ್ಯ ಮಾಡಿದರು ಉರುಳಿಯವರು ಅವರೇ ಅಡಿಗೆಯವರು ಅವರೇ ಆಮೇಲೆ ದೇವರಿಗೊಂದು ಪೂಜೆ ಮಾಡಿದರು ಪೂಜೆ ಬಟ್ಟರು ಅವರೇ ಪೂಜೆ ಆದಮೇಲೆ ದೇವರನ್ನು ಹಿಡ್ಕೊಂಡು ತಲೆ ಮೇಲೆ ಹಿಡ್ಕೊಂಡು ಪ್ರದಕ್ಷಿಣೆ ಬರಬೇಕು ತಲೆ ಮೇಲೆ ಹಿಡ್ಕೊಂಡು ಪ್ರದಕ್ಷಿಣೆ ಬಂದರು ಅವರೇ ನಮ್ಮಲ್ಲಿ ಒಂದು ಮಾತುಂಡು ದೋಲು ಗಂಟೆಯಿಂದ ಆರಂಭ ಮಾಡಿಕೊಂಡು ದೇವರು ತುಂಬಣ ಮುಟ ಅಂತ ಒಬ್ಬರೇ ಅದೇ ರೀತಿಯಲ್ಲಿ ನಮ್ಮಲ್ಲಿ ಏಳುವವರು ನಾವೇ ಹೊಗಳುವವರು ನಾವೇ ನಮ್ಮನ್ನು ನಾವೇ ಅಲ್ಲ ನಮ್ಮಲ್ಲಿ ಇರತಕ್ಕಂಥ ಭಗವಂತನನ್ನು ನಮ್ಮ ಮಾತುಗಳಿಂದ ಮಾತುಗಳೆಂಬ ವೈದಿಕ ಸಾಹಿತ್ಯದಿಂದ ಯಾವಾಗ ಹೊಗಳಬೇಕು ದೇವರನ್ನು ಅಂತಂದ್ರೆ ಏನು ಅಂತ ಹೊಗಳಬೇಕು ಜೈ ಹಿ ಅಜಾಮ್ ಜೈ ಹಿ ಆ ಪ್ರಕೃತಿಯಿಂದ ನನಗೆ ಬಿಡುಗಡೆ ಕೊಡು ಪ್ರಕೃತಿಯನ್ನು ನಾಶ ಮಾಡು ಹೇ ಅಜಿತ ಎಲೋ ಸೋಲಿಲ್ಲದವನೇ ಮೊದಲು ನಿನಗೆ ಜಯ ಆಗ್ಲಿ ಅಂತಂತೇನೆ ನಿನ್ನ ಜಯ ನನ್ನ ಮನಸ್ಸಿನಲ್ಲಿ ಸದಾ ಇರಲಿ ಅಂತ ಚಿಂತನೆ ಮಾಡ್ತೇನೆ ಇಂತಹ ನೀನು ಅಜಾಂ ಜಹಿ ಎಂತವಳು ಅವಳು ಅಜ ಅಂತಂದ್ರೆ ದೋಷ ಗೃಹೀತ ಗುಣಾಂ ಅಜಾಂ ಜಹಿ ಜಯ ಜಯ ಜಹಿ ಅಜಾಂ ಅಜಿತ ದೋಷ ಗೃಹೀತ ಗುಣಾಂ ಸಾತ್ವಿಕ ಜೀವರು ಅಂತಂದ್ರೆ ಹೇಗಿರ್ತಾರೆ ಗೊತ್ತಾ ಒಳಗಿನಿಂದ ಏನಿರುತ್ತೆ ಗೊತ್ತಾ ಸ್ವರೂಪದಲ್ಲಿ ಜ್ಞಾನ ಒಳ್ಳೆಯ ಜ್ಞಾನ ಇರುತ್ತಲ್ಲ ಒಳ್ಳೆಯ ಆನಂದ ಇರುತ್ತಲ್ಲ ಜ್ಞಾನಾನಂದ ಮಯ ಸಾತ್ವಿಕ ಜೀವ ಆದರೆ ಏನಾಗಿದೆ ಆವರಣ ಬಂದಿದೆ ಏನು ಆವರಣದ ಹೆಸರೇನು ಪ್ರಕೃತಿ ಇಂತಹ ಆವರಣದ ಹೆಸರು ಅದೇನಾಗಿದೆ ಅದು ದೋಷ ಗೃಹೀತ ಗುಣಾಂ ಅವಳು ಏನು ಮಾಡಿದ್ದಾಳೆ ಈ ಜೀವನಲ್ಲಿ ಸ್ವರೂಪದಲ್ಲಿ ಇರತಕ್ಕಂತಹ ಜ್ಞಾನ ಆನಂದಾದಿಗಳ ಅನುಭವ ಇವನಿಗೆ ಬರದಂತೆ ಮಾಡಿದ್ದಾಳೆ ಯದ್ಯಪಿ ನಮ್ಮದೇ ಜ್ಞಾನ ಆನಂದ ನಮ್ಮದೇ ನಮ್ಮ ಸ್ವರೂಪದಲ್ಲಿ ಉಂಟು ಇಲ್ಲೇ ಉಂಟು ಇಲ್ಲೇ ಇರತಕ್ಕಂತಹ ಜ್ಞಾನ ಆನಂದಗಳು ನಮಗೆ ಉಂಡ್ಲಿಕ್ಕೆ ಸಿಗದಂತೆ ಮಾಡಿದ್ದಾಳೆ ಆದ್ರಿಂದ ಅಂತಹ ಪ್ರಕೃತಿ ಜಹಿ ದೋಷ ಗೃಹೀತ ಗುಣಂ ಗೃಹೀತ ಅಂತಂದ್ರೆ ಆವರಣ ಮಾಡಿದ್ದು ಅಂತ ಅರ್ಥ ಯಾವುದರಿಂದ ಆವರಣ ಮಾಡಿದ್ದು ದೋಷಗಳಿಂದ ಅಂತ ಅರ್ಥ ಯಾವ ದೋಷಗಳು ಜನ್ಮ ದುಃಖ ಕಾಮ ಕ್ರೋಧಾದಿಗಳು ಅಂತ ಆರು ರೀತಿಯುಂಟಲ್ಲ ಷಟ್ ವೈರಿಗಳು ಅಂತ ಇದ್ದಾರಲ್ಲ ಅದು ಬಂತ ಅದಕ್ಕೆ ಕಾರಣ ಜನ್ಮ ಅಲ್ವೋ ಹಾಗಾದ್ರೆ ಜನ್ಮವನ್ನು ಆರಂಭಿಸಿಕೊಂಡು ಕಾಮಾದಿ ಆರು ಜನ ಏನಿದ್ದಾರೆ ಅಜ್ಞಾನ ಏನುಂಟು ಇವುಗಳೆಂಬ ದೋಷಗಳಿಂದ ಈ ಪ್ರಕೃತಿ ನಮ್ಮಲ್ಲಿರತಕ್ಕಂತಹ ಗುಣಗಳು ಜ್ಞಾನಾನಂದಾದಿ ಗುಣಗಳು ನಮಗೆ ಅನುಭವಕ್ಕೆ ಬಾರದಂತೆ ತಡೆದಿದ್ದಾಳೆ ದೋಷಗಳಿಂದಾಗಿ ಗೃಹೀತ ಅಂದರೆ ಸ್ವೀಕಾರ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾಳೆ ಅವಳು ದೋಷವನ್ನು ಮುಂದಿಟ್ಟಲು ನಮ್ಮಲ್ಲಿರತಕ್ಕಂಥ ದೋಷವನ್ನು ಮುಂದಿಟ್ಟಲು ನಮ್ಮಲ್ಲಿರತಕ್ಕಂಥ ಗುಣಗಳು ನಮ್ಮ ಕೈಗೆ ಬಾರದಂತೆ ಮಾಡಿದ್ರು ದೋಷಗಳಿಂದಾಗಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡ ನನ್ನ ಗುಣಗಳು ಉಳ್ಳವಳು ಆ ಪ್ರಕೃತಿ ಇಂತಹ ಪ್ರಕೃತಿಯನ್ನು ಜಹಿ ಅಲ್ಲ ಜಹಿ ಅಂದ್ರೆ ಕೊಲ್ಲು ಪ್ರಕೃತಿ ಪ್ರಕೃತಿ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿಯನ್ನು ಕೊಲ್ಲು ಅದಕ್ಕಂದ್ರು ಪ್ರಕೃತಿ ಎಷ್ಟು ಜನ ಇದ್ದಾರೆ ಗೊತ್ತಾ ನಮಗೆ ಸದ್ಯಕ್ಕೆ ಪ್ರಕೃತಿ ಅಂತಂದ್ರೆ ಲಕ್ಷ್ಮಿ ಮಾತ್ರ ತಲೆಗೆ ಹೋದ್ರೆ ಶಾಸ್ತ್ರಕಾರರು ಎಷ್ಟು ಜನ ಪ್ರಕೃತಿಗಳು ಇದ್ದಾರೆ ಅಂತ ಬಿಡಿಸಿಡ್ತಾರೆ ಎಷ್ಟು ಜನ ಇದ್ದಾರೆ ಹಿ ಪರಾ ಪ್ರಕೃತಿ ಗೊತ್ತು ನಮಗೆಲ್ಲ ಪರಿಚಯ ಉಂಟು ಲಕ್ಷ್ಮಿ ಎತ್ತರದ ಪ್ರಕೃತಿ ದೇವರು ಪರಮ ಇವಳು ಪ್ರಕೃತಿ ಅವ ಪರಮ ಇವಳು ಪ್ರಕೃತಿ ಎತ್ತರದ ಪ್ರಕೃತಿ ಮೊದಲಿನ ಪ್ರಕೃತಿ ದೇವರ ಆದ ಕೂಡಲೇ ಇರತಕ್ಕಂತಹ ಪ್ರಕೃತಿ ಅಂತಂದರೆ ಮೊದಲು ಶ್ರೀಹಿ ಪರಮ ಪ್ರಕೃತಿ ಮೊದಲಿನ ಪ್ರಕೃತಿ ಕೆಳಗೆ ಬನ್ನಿ ಕೆಳಗೆ ಬಂದರೆ ಯಾರಿದ್ದಾಳೆ ಗೊತ್ತಾ ಬ್ರಹ್ಮಾಣಿ ಅವರ ಇನ್ನೊಬ್ಳು ಪ್ರಕೃತಿ ಅಂತ ಇದ್ದಾಳೆ ಯಾರಿಗೆ ಹೆಸರು ಚತುರ್ ಬ್ರಹ್ಮ ಚತುರ್ಮುಖ ಅವನ ಪತ್ನಿ ಬ್ರಹ್ಮಾಣಿ ಆಚಾರ್ಯ ವಾಯುದೇವರು ಅವರ ಪತ್ನಿ ಆಚಾರ್ಯಾನಿ ಆಚಾರ್ಯ ವಾಯುದೇವರನ್ನು ಆಚಾರ್ಯ ಅಂತ ಕರೀತಾರೆ ಅವರ ಪತ್ನಿಯನ್ನು ಏನು ಬ್ರಹ್ಮನ ಪತ್ನಿಯನ್ನು ಬ್ರಹ್ಮಾಣಿ ಅಂತ ಕರೆದ್ರಲ್ಲ ಆಚಾರ್ಯರಾದ ವಾಯುದೇವರ ಪತ್ನಿಯನ್ನು ಆಚಾರ್ಯಾನಿ ಅಂತ ಕರೆದರು

ಸ್ವಾಮಿಗಳು ಬಂದಿದ್ದರೆ ಒಂದು ಕಾರ್ಯಕ್ರಮ ನಡೀತಾ ಇರುವಾಗ ಉಪನಯನವೋ ಅದೋ ಇದು ಏನಾದರೂ ಸ್ವಾಮಿಗಳು ಬಂದಿದ್ದರೆ ಸ್ವಾಮಿಗಳ ಪಾದಪೂಜೆಗೆ ಗುರುಪೂಜೆ ಅಂತ ಕರೆದ್ರು ಆಚಾರ್ಯ ಪೂಜೆ ಅಂತ ಒಂದು ಬೇರೆಯೇ ಇರುತ್ತೆ ಅದು ಯಾರಿಗೆ ಕೊಡ್ತೇವೆ ಸುಮಾರಾಗಿ ನಾವು ನಮ್ಮ ಪುರೋಹಿತರಿಗೆ ಕೊಡ್ತೇವೆ ಅದನ್ನು ಆಚಾರ್ಯ ಪೂಜೆ ಅಂತ ಕರೆದ್ರು ಯಾರು ಆಚಾರ್ಯರು ಚತುರ್ಮುಖ ಬ್ರಹ್ಮ ಗುರುವಿನ ಸ್ಥಾನದಲ್ಲಿ ಕೂತ ಚತುರ್ಮುಖ ಬ್ರಹ್ಮನನ್ನು ರಾಮಚಂದ್ರ ಅಂದ ಒಂದು ಮಾತು ರಾಮಚಂದ್ರ ಮೋಕ್ಷಕ್ಕೆ ಹೊರಟ ಅಲ್ವೋ ಮೋಕ್ಷಕ್ಕೆ ಹೊರಟುವಾಗ ಬನ್ನಿ ಮೋಕ್ಷಕ್ಕೆ ಅಂತಂದು ಡಂಗುರ ಸಾರಿದ ದಬ 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 ಅಂತ ಹೊರಟರು ನಮ್ಮ ಹತ್ರ ಯಾರೋ ಕೇಳಿದರು ನೀವು ಬರೋದಿಲ್ವೋ ಅಂತ ನಮ್ಮ ಹತ್ರ ಕೇಳಿದರು ನಾವು ರಾಜಾಂಗಣಕ್ಕೆ ಹೋಗಲಿಕ್ಕೆ ಉಂಟು ಅಂತಂದೆವು ಸರಿ ಅಂತಂದ ನಮಗೆ ರಾಜಾಂಗಣದಲ್ಲಿ ಉಪನ್ಯಾಸ ಉಂಟು ಅಲ್ಲಿಗೆ ಹೋಗಬೇಕು ಅಂತ ನಾವು ಹೋಗಲಿಲ್ಲ ರಾಮಚಂದ್ರ ಕರೆದಾಗ ನಾವು ಹೋಗಲಿಲ್ಲ ಅಂಥವು ಯಾರ್ದೆಲ್ಲ ಸಾಧನೆ ಪೂರ್ಣ ಆಗಿದೋ ಅವರೆಲ್ಲ ರಾಮಚಂದ್ರ ಹಿಂದೆ ಯಾರೆಲ್ಲ ಗೊತ್ತಾ ನಮಗೆ ನಿಮಗೆ ಅಂದರೆ ನಾಚಿಕೆ ಆಗುತ್ತೆ ಎಲ್ಲಿಯ ತನಕ ನಾಚಿಕೆ ಅಂತಂದು ಸಂದರ್ಭದಲ್ಲಿ ಮಾತಂತೇನೆ ನಮ್ಮ ಈ ಕಾಲದ ಹುಡುಗ ಹುಡುಗಿಯರು ಹೇಗಿದ್ದಾರೆ ನೋಡಿ ಅವರ ನಿಮ್ಮದೇ ಆಂಗ್ಲ ಭಾಷೆಯಲ್ಲಿ ಹೇಳಿದ ಅವರ ಮೆಂಟಲ್ ಹೇಗಿರುತ್ತೆ ನೋಡಿ ಅದಕ್ಕೆ ಅದಕ್ಕೆ ನಮ್ಮಲ್ಲಿ ಹುಚ್ಚಾಸ್ಪಗೆ ಮೆಂಟಲ್ ಆಸ್ಪತ್ರೆ ಅಂತ ಕರೆದದ್ದು ಇನ್ನೂ ಬೇಕೋ ಅವರ ಮೆಂಟಾಲಿಟಿ ಸರಿ ಉಂಟಾ ಶಬ್ದ ಅವರ ಮೆಂಟಾಲಿಟಿ ಹೇಗುಂಟು ನೋಡಿ ಇದೇ ಒಂದು ಪ್ರಸಿದ್ಧವಾದ ಶಾಲೆಯಲ್ಲಿ ಬೇಡ ನಮ್ಮ ಶಾಲೆನೆ ಅಂತ ಇಟ್ಟುಕೊಳ್ಳೋಣ ಪೂರ್ಣ ಪ್ರಜ್ಞಾ ಶಾಲೆ ಸುಮ್ಮನೆ ಯಾರ್ಯಾರ ಶಾಲೆ ಅಂತ ಯಾಕೆ ತಲೆ ತಿನ್ನಬೇಕು ನೀವು ಯಾವುದ್ಯಾವುದೋ ಶಾಲೆ ಎಣಿಸುವುದು ಅವರಿಗೆ ಅದು ಗೊತ್ತಾಗುವುದು ಮತ್ತೆ ಅವರು ನನ್ನನ್ನು ಬೈಯುವುದು ಅದಕ್ಕೆ ಅದು ಬೇಡವೇ ಬೇಡ ನಮ್ಮ ಶಾಲೆ ಇಟ್ಟುಕೊಳ್ಳೋಣ ಯಾರೂ ಬೈಯೋರಿಲ್ಲ ಬೈಯಿದ್ರು ನಾನೇ ಬೇಯುವೆ ಅಲ್ಲಿ ಒಬ್ಬಳು ಹುಡುಗಿ ಓದುವವಳು ಒಂದು ದಿವಸ ಆ ಶಾಲೆಗೆ ಹುಡುಗಿಯ ತಾಯಿ ಹೋದಳು ಏನೋ ಕರೆದಿದ್ರು ಅಧ್ಯಾಪಕರು ಕರೆದಿದ್ರು ಹೋದಳು ಹೋದವಳು ಹಾಗೇನೆ ತನ್ನ ಮಗಳು ಯಾವ ತರಗತಿಯಲ್ಲಿದ್ದಾಳೆ ಅಂತ ನೋಡಿಕೊಂಡು ಬರಲಿಕ್ಕೆ ಅಂತ ಹೋದರೆ ಸರಿ ಅಲ್ಲಿ ಮಗಳು ತಾಯಿ ಮಾತಾಡಿ ಆಯಿತು ಮಾತಾಡಿ ಆದಮೇಲೆ ಈ ಮಗಳು ಮನು ಮನೆಗೆ ಬಂದು ಹೇಳಿದ್ದೇನಂತೆ ಗೊತ್ತಾ ಅಮ್ಮನ ಹತ್ರ ಅಮ್ಮ ನಾಳೆಯಿಂದ ನೀನು ಶಾಲೆಗೆ ಬರುವುದು ಬೇಡ ಏನಿದ್ರೂ ನಾನೇ ನಿನ್ನತ್ರ ಮಾತಾಡ್ತೇನೆ ಯಾಕಮ್ಮ ಅಂತ ಕೇಳಿದ್ದಳಂತೆ ಮತ್ತೇನಿಲ್ಲ ನನಗೆ ತಮಾಷೆ ಮಾಡ್ತಾರೆ ಇವಳ ನಿನ್ನ ಅಮ್ಮ ಅಂತ ತಮಾಷೆ ಮಾಡ್ತಾರೆ ಅಂತ ಅಂದಳಂತೆ ಆ ಹುಡುಗಿ ಆದರೆ ತನ್ನ ತಾಯಿ ಇವಳು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ತಾಕತ್ತು ಆ ಹುಡುಗಿಗಿಲ್ಲ ಇದೇ ಶಾಲೆಯಲ್ಲಿ ಸಿಗುವುದು ಅದಕ್ಕೆ ಮೆಂಟ್ಯಾಲಿಟಿ ಅಂತಂದ ಪಾಪ ಆ ತಾಯಿ ಕೂಡ ಚಿಕ್ಕ ವಯಸ್ಸಿನ ಕಾಣ್ತಾ ಇದ್ದಾಳೆ ಆದರೆ ನಿನ್ನ ಅಕ್ಕನ ಅಂತ ಕೇಳ್ತಾರಂತೆ ನನಗೆ ನಾಚಿಕೆ ಆಗುತ್ತೆ ಅಮ್ಮ ಬರಬೇಡ ಅಂತ ಹೆಮ್ಮೆಯಿಂದ ನನ್ನ ಅಮ್ಮ ಅಂತ ಹೇಳಿಕೊಳ್ಳುವಷ್ಟು ಬುದ್ಧಿ ಆ ಹುಡುಗಿಗೆ ಬರಲಿಲ್ಲ ಅದಕ್ಕೆ ಈಗಿನ ಹುಡುಗ ಹುಡುಗಿಯರ ಮೆಂಟ್ಯಾಲಿಟಿ ಹಾಗುಂಟು ಅಂತ ನಾನು ಹೇಳಿದ್ದು ಆದರೆ ರಾಮಚಂದ್ರ ಮೋಕ್ಷ ಹೊರಡುವಾಗ ಬನ್ನಿ ನನ್ನ ಜೊತೆಗೆ ಮೋಕ್ಷಕ್ಕೆ ಅಂತಂದಾಗ ಹೊರಟರು ಯಾರಿಲ್ಲ ಖಗ ಮೃಗಾ ತೃಣಾದಯ ಪಿಪೀಳಿಕಾಶ್ಚ ನಮಗೆ ನಮ್ಗೆ ಬಾಕಿ ಇದ್ದರ್ಥ ಆಯ್ತು ಗರ್ಧಬ ಅಂತಂದಾಗ ಗೊತ್ತಾಯ್ತಲ್ಲ ಕತ್ತೆಗಳು ಹೊರಟು ರಾಮಚಂದ್ರನ ಹಿಂದೆ ಒಂದಷ್ಟು ಪ್ರಾಣಿಗಳು ಹೊರಟುವು ಮರಗಿಡಗಳು ಹೊರಟುವು ಹುಲ್ಲು ಹೊರಟಿತು ಖಗ ಮೃಗ ತೃಣಾದಯ ಪಿಪಿಲಿ ಕಾಶ್ಚ ಗರ್ದಬಾ ಎಲ್ಲ ರಾಮಚಂದ್ರ ಬನ್ನಿ 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 ಅಂತ ಕರ್ಕೊಂಡು ಹೋದ ಸರಿ ಉತ್ತರಕ್ಕೆ ಹೋಯಿತು ಎತ್ತರಕ್ಕೆ ಹೋಗಿ ಆಯಿತು ಅಲ್ಲಿ ಏನು ಸತ್ಯಲೋಕಕ್ಕೆ ಹೋಗಿ ಆಯಿತು ಬ್ರಹ್ಮದೇವರು ಸ್ವಾಗತಕ್ಕೆ ಬಂದಿದ್ದಾರೆ ಬರಬೇಕು ರಾಮಚಂದ್ರ ಪ್ರಭುಗಳೇ ಬರಬೇಕು ಅಂತ ಸ್ವಾಗತ ಮಾಡಿದ ಮೇಲೆ ರಾಮಚಂದ್ರ ಅಂದಂತೆ ಮೊದಲು ಅವರಿಗೆ ಅವರನ್ನು ವಿಚಾರಿಸು ಆಮೇಲೆ ನಾನು ನನ್ನ ಜೊತೆಗೆ ಬಂದಿದ್ದಾರೆ ನೋಡಿ ಎಂಥವರೆಲ್ಲ ಬಂದಿದ್ದಾರೆ ನೋಡು ಅವರಿಗೆಲ್ಲ ಯೋಗ್ಯವಾದ ಸ್ಥಾನ ಕೊಡುವನು ಬ್ರಹ್ಮದೇವರು ಅವರನ್ನೆಲ್ಲ ಕರೆದು ಬನ್ನಿ 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 ಅಂತ ಯೋಗ್ಯದಾಗ ಹೊರದು ಕತ್ತೆ ಎಲ್ಲಿಯಾದರೂ ಅದಕ್ಕೆ ಕತ್ತೆ ಎಲ್ಲಿಯಾದರು ಅಂತ ಹೇಳ್ತಿದ್ರೆ ಆ ಕತ್ತೆ ಹೇಳ್ತಿತ್ತೇನೋ ಎಲ್ಲಿಯಾದ್ರೆಲ್ಲ ಇಲ್ಲೇ ಅಂತ ಹೇಳ್ತಿತ್ತು ಏನೋ ಅದು ಕೂಡ ಯಾಕೆ ಹೇಳಿದೆ ನಾನು ಅಂತಂದರೆ ರಾಮಚಂದ್ರ ತನ್ನ ಜೊತೆಗೆ ಬಂದವರನ್ನು ರಾಮಚಂದ್ರನ ಪಾದ ಹಿಡಿದವರು ಯಾರೇ ಆಗಲಿ ರಾಮಚಂದ್ರ ಕೈ ಬಿಟ್ಟವ ಅಲ್ಲ ಎನ್ನುವುದನ್ನು ನಾನು ತಿಳಿಸುದಕ್ಕೋಸ್ಕರ ಹೇಳಿದ ಆ ಸಂದರ್ಭದಲ್ಲಿ ರಾಮಚಂದ್ರ ಒಂದು ಮಾತು ಹೇಳಿದ ಚತುರ್ಮುಖ ಅಂದ ಅಂತೆ ಇವರಿಗೆಲ್ಲ ಎಲ್ಲಿ ಜಾಗ ಕೊಡ್ಲಿ ನಾನು ಅಂತ ಚತುರ್ಮುಖ ಕೇಳಿದಂತೆ ರಾಮನಲ್ಲಿ ಅದಕ್ಕಂದ ಅಂತೆ ಕರ್ಕೊಂಡು ಬರುದು ನನ್ನ ಕೆಲಸ ವ್ಯವಸ್ಥೆ ಮಾಡೋದು ನಿನ್ ಕೆಲಸ ಅಯ್ಯೋ ಅಂದಂತೆ ಮತ್ತೆ ನಿನಗೆ ಯಾಕೆ ಗುರು ಸ್ಥಾನ ಕೊಟ್ಟದ್ದು ಅಂತ ರಾಮಚಂದ್ರ ಅಂದ ಜಗದ್ಗುರುತ್ವಂ ಆದಿಷ್ಟಂ ಮಯಾ ತೇ ಕಮಲೋದ್ಭವ ಹೇ ಕಮಲೋದ್ಭವ ಎಲ್ಲೋ ಚತುರ್ಮುಖನೇ ನಿನ್ನನ್ನು ಜಗದ್ಗುರು ಅಂತ ಮಾಡಿದ್ದೇನೆ ಜಗದ್ಗುರುವಿನ ಸ್ಥಾನದಲ್ಲಿ ಕೂತಿದ್ಯಾ ಇವರಿಗೆ ಯೋಗ್ಯವಾದ ಜಾಗ ಕೊಡು ಅಂತ ನಾನು ಯಾಕೆ ಹೇಳಿದೆ ಚತುರ್ಮುಖ ಬ್ರಹ್ಮ ಜಗತ್ತಿಗೆ ಗುರು ವಾಯುದೇವರು ಜಗತ್ತಿಗೆ ಆಚಾರ್ಯರು ಆಚಾರ್ಯ ಪವನ್ ಪವನಃ ಅಸ್ಮಾಕಂ ಆಚಾರ್ಯ ಹಾಗಾದ್ರೆ ಆಚಾರ್ಯನ ಪತ್ನಿ ಆಚಾರ್ಯಾನೀಚ ಭಾರತಿ ಆಚಾರ್ಯ ಭಾರತೀಯಾರು ಆಚಾರ್ಯಾನಿ ತಾಥಾಠಾ ಡಾಡಾಣ ಅಲ್ಲ ವ್ಯಾಕರಣ ಪ್ರಕಾರ ಆಚಾರ್ಯಾಣಿ ಎನ್ನುವುದು ತಪ್ಪೆ ಆಚಾರ್ಯಾನಿ ಹಾಗಾದ್ರೆ ಬ್ರಹ್ಮನ ಪತ್ನಿ ಬ್ರಹ್ಮಾಣಿ ಆಚಾರ್ಯನ ಪತ್ನಿ ಆಚಾರ್ಯಾನಿ ಶರ್ವನ ಪತ್ನಿ ಶರ್ವಾಣಿ ಇಂದ್ರನ ಪತ್ನಿ ಇಂದ್ರಾಣಿ ಎಂಥ ಶಾಸ್ತ್ರೀಯ ಶಬ್ದಗಳಲ್ಲೂ ಎಂಥ ಒಳ್ಳೆ ಒಳ್ಳೆ ಶಬ್ದಗಳಲ್ಲೂ ಹಾಗಾದ್ರೆ ವಾಯುದೇವರ ಪತ್ನಿ ಯಾರು ಆಚಾರ್ಯಾನಿ ಅವಳು ಯಾರು ಅವಳು ಕೂಡ ಒಂದು ಪ್ರಕೃತಿ ಬ್ರಹ್ಮಾಣಿ ಅವಳು ಒಂದು ಪ್ರಕೃತಿ ಲಕ್ಷ್ಮಿ ಮೊದಲ ಎತ್ತರದ ಪ್ರಕೃತಿ ಕೆಳಗಿನ ಪ್ರಕೃತಿ ಬ್ರಹ್ಮಾಣಿ ಅದೇ ಸ್ಥಾನದಲ್ಲಿ ಬರತಕ್ಕಂಥ ಪ್ರಕೃತಿ ಆಚಾರ್ಯಾನಿ ಅಂದ್ರೆ ಭಾರತಿ ಅದರ ನಂತರ ಕೆಳಗೆ ಬರತಕ್ಕಂಥದ್ದು ಉಮಾ ಶಚಿ ಮುಖಾಹ ಸಂಪ್ರಕೀರ್ತಿತಾ ದೊಡ್ಡ ದೊಡ್ಡ ದೇವತಾ ಸ್ತ್ರೀಯರು ಕೆಳ ಕೆಳಗಿನ ದೇವತಾ ಸ್ತ್ರೀಯರಿಗೆ ಪ್ರಕೃತಿ ಲಕ್ಷ್ಮಿ ಬ್ರಹ್ಮಾಣಿಗೆ ಭಾರತಿಗೆ ಪ್ರಕೃತಿ ಬ್ರಹ್ಮಾಣಿ ಭಾರತೀಯರು ಶರ್ವಾಣಿಗೆ ಪ್ರಕೃತಿ ಶರ್ವಾಣಿ ಇಂದ್ರಾಣಿಗೆ ಪ್ರಕೃತಿ ಪ್ರಕೃತಿ ಶಬ್ದದ ಅರ್ಥ ಏನು ಮಣ್ಣು ಪ್ರಕೃತಿ ಘಟ ವಿಕೃತಿ ನೂಲು ಪ್ರಕೃತಿ ಬಟ್ಟೆ ವಿಕೃತಿ ಅರ್ಥ ಆಯ್ತಾ ಮೂಲ ದ್ರವ್ಯ ಅರ್ಥ ಆಯ್ತಾ ಕಚ್ಚಾ ವಸ್ತು ಅರ್ಥ ಆಗ್ಲಿಲ್ವಾ ರಾ ಮೆಟೀರಿಯಲ್ ಅರ್ಥ ಆಯ್ತು ಅರ್ಥ ಆಯಿತು ಸ್ವಾಮಿ ಹಾಗಾದರೆ ಏನರ್ಥ ಲಕ್ಷ್ಮಿಯಿಂದ ಬ್ರಹ್ಮಾಣಿಯ ಸೃಷ್ಟಿಯಾಯಿತು ಬ್ರಹ್ಮಾಣಿಯಿಂದ ಅವಳು ಮೂಲ ಸ್ಥಾನದಲ್ಲಿದ್ದಾಳೆ ಅವಳಿಂದ ಶರ್ವಾಣಿಯ ಸೃಷ್ಟಿ ಶರ್ವಾಣಿಯಿಂದ ಇಂದ್ರಾಣಿಯ ಸೃಷ್ಟಿ ಇವರನ್ನೆಲ್ಲ ಪ್ರಕೃತಿ 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 ಅಂತ ಕರೆದಾಗ ನಮಗೆ ನಮ್ಮ ತಾಯಿ ಪ್ರಕೃತಿ ನಮಗೆ ನಮ್ಮ ತಂದೆ ಪ್ರಕೃತಿ ಆ ತಂದೆ ತಾಯಿಗಳೆಂಬ ಪ್ರಕೃತಿಯಿಂದ ಈ ವಿಕೃತಿ ಆಗಿದೆ ಅಲ್ಲೋ ಹಾಗಾದರೆ ಪ್ರಕೃತಿಗಳು ತುಂಬ ಇದ್ದಾರಲ್ಲೂ ಇದೆಲ್ಲ ಒಳ್ಳೆ ಒಳ್ಳೆಯ ಪ್ರಕೃತಿಗಳಲ್ಲೂ ಹೇಗೆ ಒಳ್ಳೆಯ ಪ್ರಕೃತಿ ಅಂತ ಉಂಟೋ ಅದೇ ರೀತಿಯಲ್ಲಿ ಕೆಟ್ಟ ಅಥವಾ ಅನ್ಯೇ ಪ್ರಕೃತಿ ದುಷ್ಟೇ ಇದೇ ರೀತಿಯಲ್ಲಿ ಕೆಟ್ಟ ಅಂತಲೂ ಉಂಟು ಒಳ್ಳೆಯ ಪ್ರಕೃತಿ ಅಂತ ನಾವು ಲೋಕದಲ್ಲಿ ಅದು ಬಳಸುವುದು ಉಂಟು ಈ ಶಬ್ದಗಳು ಪಾ ಪಾಪ ಅವರು ಒಳ್ಳೆ ಅವರ ಪ್ರಕೃತಿ ತುಂಬ ಚೆನ್ನಾಗಿ ಮತ್ತೊಂದುಂಟು ಏನು ಏನು ಹೇಗಿದ್ದೀರಿ ಸ್ವಲ್ಪ ಇವತ್ತು ಪ್ರಕೃತಿ ನೆಟ್ಟಗಿಲ್ಲ ಅಂತ ಎಲ್ಲ ಗೃಹಚಾರಣೆ ಈ ಘಟ್ಟದ ಮೇಲೆಲ್ಲ ಹೋದರೆ ಇದೇ ರೀತಿಯಾದ ಭಾಷೆ ನಮ್ಮಲ್ಲೆಲ್ಲ ಏನು ಹೇಗಿದ್ದೀರಿ ಒಂಚೂರು ಜ್ವರ ಒಂಚೂರು ಶೀತ ಇದು ನಮ್ಮ ನಿಮ್ಮ ಧಾಟಿ ಘಟ್ಟದ ಮೇಲೆ ಹೋದರೆ ಏನು ಹೇಗಿದ್ದೀರಿ ಪ್ರಕೃತಿ ನೆಟ್ಟಗಿಲ್ಲ ಅಂತ ಪ್ರಕೃತಿ ಅಂದರೆ ದೇಹ ಅಂತ ಅರ್ಥ ಈ ದೇಹ ನೆಟ್ಟಗಿಲ್ಲ ಅಂದ್ರೆ ಏನೋ ಸ್ವಲ್ಪ ಕಾಯಿಲೆ ಉಂಟು ಅಂತ ಅರ್ಥ ಹಾಗಾದ್ರೆ ಪ್ರಕೃತಿ ಅನ್ನತಕ್ಕಂತಹ ಶಬ್ದ ಉಂಟಲ್ಲ ಹಾಗಾದ್ರೆ ಪ್ರಕೃತಿ ಒಳ್ಳೆ ಪ್ರಕೃತಿ ಕೆಟ್ಟ ಪ್ರಕೃತಿ ಅಂತ ಉಂಟಲ್ಲ ಹೇಗೆ ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ದೇವತೆಗಳೆಲ್ಲ ಸ್ತ್ರೀಯರು ಕೆಳ 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 ಕೆಳಗೆ ಬಂದ ಇವರೆಲ್ಲ ಪ್ರಕೃತಿಗಳು ಅದೇ ರೀತಿಯಲ್ಲಿ ದುಷ್ಟ ಪ್ರಕೃತಿಗಳು ಅಂತರೂ ಕೂಡ ಇದ್ದಾರೆ ದೈತ್ಯ ಹೆಣ್ಮಕ್ಕಳೆಲ್ಲ ದುಷ್ಟ ಪ್ರಕೃತಿ ಅಂತ ಇಟ್ಟುಕೊಳ್ಳಿ ಆ ದೈತ್ಯ ಹೆಣ್ಮಕ್ಕಳೆಲ್ಲ ಆಚೆ ಆಯ್ತು ದೇವತಾ ಹೆಣ್ಮಕ್ಕಳೆಲ್ಲ ಈಚೆ ಆಯಿತು ನಮ್ಮಲ್ಲೇ ಎರಡು ದುಷ್ಟ ಪ್ರಕೃತಿಗಳು ಇದ್ದಾವೆ ಅಂತಾರೆ ಶಾಸ್ತ್ರಕಾರರು ನಾವೀಗ ಬೆಳಿಗ್ಗೆ ಎದ್ದು ಅಥವಾ ಶ್ರುತಿಗಳು ದೇವರನ್ನು ಹೊಗಳಿದ್ದೇನು ಅಂತ ಆ ದುಷ್ಟ ಎರಡು ಪ್ರಕೃತಿಗಳು ಅಥ ಅನ್ಯೇ ಪ್ರಕೃತಿ ದುಷ್ಟೇ ನೃಷು ಪ್ರಾತಿಸ್ವಿಕಂ ಸ್ಥಿತಿ ನೃಷು ನಾವೆಲ್ಲ ಜನರಲ್ವೋ ನಾವೆಲ್ಲ ಮಾನವರಲ್ವೋ ನಾವೆಲ್ಲ ಜೀವರುಗಳಲ್ವೋ ಪ್ರತಿಯೊಬ್ಬ ಜೀವನಲ್ಲಿಯೂ ಕೂಡ ಅಥ ಅನ್ಯೇ ದ್ವೇ ಪ್ರಕೃತಿ ದುಷ್ಟೇ ದ್ವೇ ಪ್ರಕೃತಿ ಎರಡು ಪ್ರಕೃತಿಗಳು ಪ್ರತಿಯೊಬ್ಬ ಜೀವನ ಜೊತೆಗೆ ಇದ್ದಾವೆ ಆ ದುಷ್ಟ ಪ್ರಕೃತಿಗಳನ್ನು ಜಹಿ ಹೊರತು ಲಕ್ಷ್ಮಿ ಬ್ರಹ್ಮಾಣಿ ಆಚಾರ್ಯಾನಿ ಶರ್ವಾಣಿ ಇಂದ್ರಾಣಿ ಆ ಪ್ರತಿಗಳನ್ನು ಪ್ರಕೃತಿಗಳನ್ನು ಜಹಿ ಅಂತ ಹೇಳಿದ್ದಲ್ಲ ದುಷ್ಟಗಳಾದ ಎರಡು ಪ್ರಕೃತಿಗಳನ್ನು ಜಹಿ ಅಂತ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ನಾಲ್ಕೂವರೆ ಗಂಟೆ ಹೊತ್ತಿಗೆ ಆರು ಗಂಟೆಗೆ ಅಲ್ಲ ಪ್ರಾರ್ಥನೆ ಮಾಡಿದ ಮೇಲೆ ನಮ್ಮಲ್ಲಿ ಪುನಃ ಕೋಟೆಡೋದು ಮಲಗೋರಿದ್ದ ನಾಲ್ಕು ಗಂಟೆಗೆ ಹೇಳಲಿಕ್ಕೆ ಕೇಳಿ ಹಾಂ ಎಷ್ಟು ಗಂಟೆಗೆ ಎದ್ರಿ ಅಂತ ಕೇಳಿದರೆ ಅವ್ರಿಗೆ ಭರ್ಜರ್ಯಾಗ ಹೇಳ್ತಾರೆ ಮೂರು ಗಂಟೆಗೆ ಎದ್ದಿದ್ದೇನೆ ಸ್ವಾಮಿ ಅಂತಂದ್ರು ಮತ್ತೇನು ಮಾಡಿದ್ದಿ ಅಂತಂದ್ರು ಶೌಚಾಲಯಕ್ಕೆ ಹೋಗಿ ಬಂದು ಪುನಃ ಮಲಗಿದೆ ಯಾಕೆ ಎದ್ದದ್ದು ಎದ್ದದ್ದು ಯಾಕೆ ಅದಕ್ಕೆ ಹಾಗೆ ಹೇಳಿದ್ದಕ್ಕೆ ಸುಮ್ಮನೆ ಒಂಚೂರು ತಮಾಷೆಗೆ ಹೇಳಿ ಮುಗಿಸಿ ಬಿಡ್ತೇನೆ ಹಾಗೆ ಹೇಳಿದ್ದಕ್ಕೆ ಮಹಾರಾಯ ಮೂರು ಗಂಟೆಗೆ ನೀನು ಎದ್ದು ಪುನಃ ಮಲಗಿದ್ದೆ ಅಲ್ವಾ ಅನ್ನೋದಕ್ಕೆ ಅವನು ಏನಂದ ಗೊತ್ತಾ ಪ್ರಮಾಣ ಕೊಟ್ಟ ಎದ್ದ ಮೇಲೆ ಪುನಃ ಮಲಗಲಿಕ್ಕೆ ಪ್ರಮಾಣ ಉಂಟು ಅಂದ ಏನು ಅಂತ ಕೇಳಿದೆ ಶೇಷಶ್ಚ ಶಯ್ಯ ಪುನಃ ಅನ್ನ ಮಂಗಳಾಷ್ಟಕ್ಕೆ ಬರುವವರಿಗೆ ಅರ್ಥ ಆಗುತ್ತೆ ಅದು ಲಕ್ಷ್ಮೀ ಯಶ ಪರಿಗ್ರಹ ಕಮಲ ಭೂ ಸುನುರ್ ಗರುತ್ಮಾ ನೃತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗೃಹು ಅಲ್ಲಿ ಏನರ್ಥ ಶೇಷಶ್ಚ ಶಯ್ಯ ಶೇಷನು ಹಾಸಿಗೆ ಅಂತ ಅರ್ಥ ಅಲ್ವ ಇವಾಗ ಏನು ಮಾಡಿದ ಅಂತಂದರೆ ಶಯ್ಯ ಪುನಃ ಮತ್ತೊಮ್ಮೆ ಮಲಗಬೇಕು ಉಂಟು ಅಂತ ಅರ್ಥ ಮಾಡಿ ಹಾಗಾದ್ರೆ ಬೆಳಿಗ್ಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ನಾವು ನಮ್ಮಲ್ಲಿ ಏನೆರಡು ಕೆಟ್ಟ ಪ್ರಕೃತಿಗಳು ಪ್ರತಿಯೊಬ್ಬ ಜೀವನಿಗೂ ಸಂಬಂಧಪಟ್ಟ ಎರಡು ಕೆಟ್ಟ ಪ್ರತಿಗಳಿ ಪ್ರಕೃತಿಗಳಿದ್ದಾವೆ ಆ ಪ್ರಕೃತಿಗಳನ್ನು ಭಗವಾನ್ ಹೇ ಅಜಿತ ಜಯ ಜಯ ಜಹಿ ಆ ಎರಡು ಪ್ರಕೃತಿಗಳನ್ನು ನಾಶ ಮಾಡುವಂಥ ಶ್ರುತಿಗಳು ಭಗವಂತನ ಹೊಗಳ್ತಾ ಇದ್ದಾವೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಐದು ಗಂಟೆಗೆ ಪುನಃ ಸೇರೋಣ ಪೂಜ್ಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸ್ತಾ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ ಎಲ್ಲ ಶೂತ್ರವರ್ಗದವರಿಗೂ ಕೂಡ